ಓಂ ಶಾಂತಿ. ಬಾಬಾರವರು ತಿಳಿಸ್ಕೊಡ್ತಾ ಇದ್ದಾರೆ, ಮೀಟೆ ಬಚ್ಚೆ ಬಾಬಾಕಿ ಶ್ರೀಮತ್ ಸೆ ತುಮ್ ಮನುಷ್ಯ ಸೇ ದೇವತಾ ಬಂತೆ ಹೋ. ಶಿವಬಾಬಾ ಅವರ ಡೈರೆಕ್ಷನ್ಸ್ನಿಂದ ತಾವು ಮಾನವರಿಂದ ದೇವತೆಗಳು ಹಾಕ್ತೀರಾ, ಇಸ್ಲೇ ಉನ್ಕಿ ಶ್ರೀಮತ್ ಕಾ ಶಾಸ್ತ್ರ ಹೇ ಸರ್ವಶಾಸ್ತ್ರ ಶಿರೋಮಣಿ ಶ್ರೀಮದ್ ಭಗವದ್ಗೀತಾ. ಶಿವತಂದೆ ಹೇಳ್ತಾರೆ, ಈ ಒಂದು ಶ್ರೀಮತ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡೋ ಶ್ರೀಮತ ತಂದೆದು, ಅದರದ್ದು ಗಾಯನ ಇದೆ. ಶ್ರೀಮತದ ಶಾಸ್ತ್ರ ಯಾವುದಪ್ಪ ಅಂದರೆ ಸರ್ವಶಾಸ್ತ್ರಗಳ ಶಿರೋಮಣಿ, ಟಾಪ್ ಮಣಿ ಇದ್ದಂಗೆ ಅದು. ಅಂಥ ಒಂದು ಶಿರೋಮಣಿಯೇ ಶ್ರೀಮದ್ ಭಗವದ್ಗೀತೆ. ಪ್ರಶ್ನೆ ಇದೆ, ಸತ್ಯುಮೆ ಹರ್ ಚೀಸ್ ಅಚ್ಚೆ ಸೆ ಅಚ್ಚೆ ಸತೋ ಪ್ರಧಾನ ಹೋತಿ ಹೇ ಕ್ಯೂ. ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತುನು ಕೂಡ ಸತೋ ಪ್ರಧಾನವಾಗಿರುತ್ತೆ. ಒಳ್ಳೆಯದಕ್ಕಿಂತಲೂ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇದೆ ಯಾವುದೋ ಸತ್ಯುಗದ ವಸ್ತುಗಳು. ಯಾಕೆ? ಉತ್ತರ, ಕ್ಯೂಂಕಿ ವಹ ಮನುಷ್ಯ ಸತೋ ಪ್ರಧಾನ. ಯಾಕೆಂದರೆ ಅಲ್ಲಿ ತಯಾರು ಮಾಡೋವಂಥವ್ರು, ಪ್ರಾಡಕ್ಟ್ಸ್ ತಯಾರು ಮಾಡೋವಂಥವ್ರು ಎಲ್ಲರೂ ಕೂಡ ಸತೋ ಪ್ರಧಾನವಾಗಿರ್ತಾರೆ. ಅದರಿಂದ ಅಲ್ಲಿನ ಪ್ರತಿಯೊಂದು ವಸ್ತುಗಳು ಕೂಡ ಏನಾಗಿರುತ್ತೆ, ಸಾಮಗ್ರಿಗಳು ಪದಾರ್ಥಗಳು ಪ್ರತಿಯೊಂದು ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮನುಷ್ಯ ಬೂರೆಹೇ ಸಾಮಗ್ರಿ ಬಿ ನುಕ್ಸಾನ್ಕರಕ. ಇವತ್ತು ಮನುಷ್ಯರು ಕೆಟ್ಟೋದ್ರು, ಪ್ರಾಡಕ್ಟ್ಸು ಏನಾಗೋಯ್ತು, ವಸ್ತುಗಳು ಏನು ತಯಾರಾಗುತ್ತೆ ಎಲ್ಲನೂ ಕೂಡ ಹಾಗೆ ಆಗೋಯ್ತು, ಕೋಟ ಆಗೋಯ್ತು. ಸತೋಪ್ರಧಾನ ಸೃಷ್ಟಿ ಮೇ ಕೋಯಿ ಬಿ ವಸ್ತು, ಸತೋಪ್ರಧಾನ ಪ್ರಪಂಚದಲ್ಲಿ ಯಾವುದೇ ವಸ್ತು ಏನಿಲ್ಲ, ಇದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಪಾವನವಾಗಿರೋವಂಥದ್ದು ಇಲ್ಲ ಅಂತಾರೆ. ಅಪ್ರಾಪ್ತಿ ವಸ್ತು ಅಂತಕ್ಕಂಥದ್ದು ಯಾವುದು ಸತ್ಯುಗದಲ್ಲಿ ಇಲ್ಲ, ಎಲ್ಲವೂ ಕೂಡ ಸಿಗುತ್ತೆ. ಕುಚ್ ಬಿ ಕಹಿ ಮಾಂಗನ ನಹಿ ಪಡ್ತಾ ಹೇ, ಸತ್ಯುಗದಲ್ಲಿ ಯಾವುದೇ ವಸ್ತುಗಳನ್ನು ಬೇಡೋ ಅಂತ ಅವಶ್ಯಕತೆ ಇರೋದಿಲ್ಲ ಅಂತಾರೆ. ಓಂ ಶಾಂತಿ. ಬಾಬಾ ಈ ಶರೀರ ದ್ವಾರ ಸಂಜಾತೆ ಹೇ ಇನ್ಕೋ ಜೀವ್ ಕಹ ಜಾತಾ ಹೇ. ತಂದೆ ಕೂತ್ಕೊಂಡು ಬ್ರಹ್ಮ ಬಾಬಾ ಮುಖಾಂತರ ಈ ಶರೀರದ ಮುಖಾಂತರ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಇದಕ್ಕೆ ಜೀವ ಅಂತೇಳ್ಬಿಟ್ಟು ಹೇಳ್ಬೋದು. ಇಸ್ಮೆ ಆತ್ಮ ಬಿ ಹೇ ಅವರು ತುಂಬ ಬಚ್ಚೆ ಜಾನ್ತೆ ಹೋ ಪರಂಪಿತ ಪರಮಾತ್ಮ ಬಿ ಇಸ್ಮೆ. ಇವರಲ್ಲಿ ಆತ್ಮನೂ ಇದೆ ಮತ್ತು ಏನಿದೆ, ಪರಂಪಿತ ಪರಮಾತ್ಮನೂ ಕೂಡ ಇದ್ದಾರೆ. ಯಹತೋ ಪೆಹಲೆ ಪೆಹಲೆ ಪಕ್ಕಾ ಚಾಹಿಯೇ. ಈ ವಿಚಾರಗಳನ್ನು ನೀವು ಚೆನ್ನಾಗಿ ಏನು ಮಾಡ್ಕೋಬೇಕು, ಪರಿಪಕ್ವ ಮಾಡ್ಕೋಬೇಕಾಗಿದೆ. ಇಸ್ಲಿಯೇ ಇನ್ಕೋ ದಾದಾ ಬಿ ಕೇತೆ. ಅದರಿಂದ ಇವರಿಗೆ ದಾದಾ ಅಂತಲೂ ಹೇಳಲಾಗತ್ತೆ. ಯಹತು ಬಚ್ಚೋಂಕು ನಿಶ್ಚಯ ಹೇ ನಿಶ್ಚಯ ಮೇಹಿ ರಮಣ್ ಕರ್ಣಾ ಹೇ. ನಿಶ್ಚಯ ಇದೆ ನಿಮಗೆ, ನಿಶ್ಚಯದಲ್ಲಿ ನೀವೇನು ಮಾಡಬೇಕು, ಟೂರ್ ಮಾಡಬೇಕಾಗಿದೆ. ಬರೋಬರ್ ಬಾಬಾನೆ ಜಿಸ್ಮೆ ಪದಾರ್ ಮಣಿ ಕಿ ಹೇ ಅವತಾರ ಲಿಯಾ ಹೇ ಉನ್ಕೆ ಲಿಯ ಬಾಬಾ ಖುದ್ ಕೇತೆ ಮೈನ್ಕೆ ಬೋ ಜನ್ಮೋಂಕ ಅಂತಕ್ಕೆ ಬಿ ಅಂತ ಮೇ ಆತಾ ಹ್ಞೂ. ತಂದೆ ಹೇಳ್ತಾರೆ, ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲೇ ನಾನು ಬರ್ತೇನೆ. ಬಚ್ಚೋಂಕೋ ಸಂಜಾಯ ಗಯ ಹೇ ಅಥವಾ ಸರ್ವಶಾಸ್ತ್ರ ಶಿರೋಮಣಿ ಗೀತಾ ಜ್ಞಾನ ಹೇ. ಮಕ್ಕಳಿಗೆ ತಂದೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಜ್ಞಾನ ಏನಿದೆ, ಸರ್ವಶಾಸ್ತ್ರಗಳ ಶಿರೋಮಣಿಯ ಜ್ಞಾನ. ಶ್ರೀಮತ್ ಅರ್ಥಾತ್ ಶ್ರೇಷ್ಠ ಮತ. ಶ್ರೀಮತ ಅಂದರೆ ಅರ್ಥ ಆಗಿದೆ ಶ್ರೇಷ್ಠವಾಗಿರ್ತಕ್ಕಂಥ ಮತ. ಶ್ರೇಷ್ಠತೆ ಶ್ರೇಷ್ಠ ಮತ ಹೇ ಉನ್ಕಾತೋ ಊಂಚ್ ಭಗವಾನ್ ಕಿ ಹೇ. ಶ್ರೇಷ್ಠಾತಿ ಶ್ರೇಷ್ಠವಾಗಿರ್ತಕ್ಕಂಥ ಮತ ಭಗವಂತಂದಾಗಿದೆ. ಜಿನ್ಕಿ ಶ್ರೀಮತ್ ಸೆ ತುಮ್ ಮನುಷ್ಯ ಸೆ ದೇವತಾ ಬಂತೆ ಹೋ. ಈಗ ಆ ಒಂದು ಭಗವಂತನ ಶ್ರೀಮತದಂತೆ ತಾವೇನಾಗ್ತಾ ಇದ್ದೀರಾ, ದೇವತೆಗಳು ಮನುಷ್ಯರಿಂದ ದೇವತೆಗಳು ಆಗ್ತಾ ಇದ್ದೀರಾ. ತುಮ್ ಭ್ರಷ್ಟ ಮನುಷ್ಯ ಸೆ ಶ್ರೇಷ್ಠ ದೇವತಾ ಬಂತೆ ಹೋ. ಈಗ ಈ ಕಲಿಯುಗದಲ್ಲಿ ಭ್ರಷ್ಟ ಮನುಷ್ಯರಿಂದ ಶ್ರೇಷ್ಠ ದೇವತೆಗಳು ಆಗ್ತೀರಾ. ತುಮ್ ಆತೆ ಹಿ ಹೋ ಇಸ್ಲಿಯೇ. ಆ ಒಂದು ಉದ್ದೇಶ ಇಟ್ಕೊಂಡೇ ಇಲ್ಲಿಗೆ ಬಂದಿದ್ದೀರಿ. ಬಾಬಾ ಬಿ ಖುದ್ ಕೇತೆ ಹೇ ಮೈ ಆತ ಹೂ ತುಮಕೋ ಶ್ರೇಷ್ಠಾಚಾರಿ ನಿರ್ವಿಕಾರಿ ಮತ್ ವಾಲೆ ದೇವಿ ದೇವತಾ ಬನಾನೆ. ಶಿವ ತಂದೆ ಖುದ್ದು ಹೇಳ್ತಾರೆ, ನಾನು ಕೂಡ ಬರ್ತೇನೆ ನಿಮಗೆ ಶ್ರೇಷ್ಠ ಅತಿ ಶ್ರೇಷ್ಠ ನಿರ್ವಿಕಾರಿ ಮತವನ್ನು ಕೊಡೋಕ್ಕೋಸ್ಕರ, ನಿರ್ವಿಕಾರಿ ಮತವನ್ನು ಕೊಡಲಿಕ್ಕೋಸ್ಕರ ನಾನು ಬರ್ತೇನೆ ಅಂತ ಹೇಳ್ತಾರೆ. ಮತ್ ವಾಲೆ ದೇವಿ ದೇವತೆ ಮನುಷ್ಯ ಸೆ ದೇವತಾ ಬನನೆ ಕಿ ಅರ್ಥ ಬಿ ಸಂಜಾಯ ಹೇ. ಮಾನವರಿಂದ ದೇವತೆಗಳನ್ನಾಗಿ ಮಾಡೋದಕ್ಕೆ ಅರ್ಥವನ್ನು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ವಿಕಾರಿ ಮನುಷ್ಯ ಸೆ ನಿರ್ವಿಕಾರಿ ದೇವತಾ ಬನಾನೆ ಆತೆ. ವಿಕಾರಿ ಮನುಷ್ಯರನ್ನ ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡಲಿಕ್ಕೆ ತಂದೆ ಬರ್ತಾರೆ. ಸತ್ಯುಗ್ಮೆ ಮನುಷ್ಯರಾತೆ ಹೇ ಪರಂತು ದೈವಿ ಗುಣವಾನೆ. ಸತ್ಯುಗದಲ್ಲೂ ಜನ ಇರ್ತಾರೆ, ಆದರೆ ಅಲ್ಲಿರೋಂಥವರೆಲ್ಲ ಏನಾಗಿರ್ತಾರೆ,
ದೈವೀ ಗುಣ ಇರತಕ್ಕಂಥವ್ರು ಇರ್ತಾರೆ. ಅಬಿ ಕಲಿಯುಗ್ಮೆ ಅಸುರಿ ಗುಣ ಬಾಲೆ, ಈ ಕಲಿಯುಗದಲ್ಲಿ ಏನಿದ್ದಾರೆ ಅಸುರಿ ಗುಣ ಇರೋವಂಥವ್ರು ಇದ್ದಾರೆ. ಹೈ ಸಾರಿ ಮನುಷ್ಯ ಸೃಷ್ಟಿ ಪರಂತು ಹೈ ಈಶ್ವರೀಯ ಬುದ್ಧಿ, ಎಲ್ಲ ಕೂಡ ಸೃಷ್ಟಿ ಅದೇನೆ ಆದರೆ ಅದು ಈಶ್ವರೀಯ ಬುದ್ಧಿಯಾಗಿದೆ. ಯಹೈ ಅಸುರಿ ಬುದ್ಧಿ, ಈ ಕಲಿಯುಗದಲ್ಲಿ ಅಸುರಿ ಬುದ್ಧಿ ಆಗಿಬಿಟ್ಟಿದೆ. ಆಹಾ ಜ್ಞಾನ ಹೇ ಯಹ ಭಕ್ತಿ ಹೇ, ಅಲ್ಲಿ ಜ್ಞಾನ ಇರುತ್ತೆ ಇಲ್ಲಿ ಭಕ್ತಿ ಇದೆ. ಜ್ಞಾನ ಅವ್ರ ಭಕ್ತಿ ಅಲಗ್ ಅಲಗೈನ, ಭಕ್ತಿ ಬೇರೆ ಜ್ಞಾನ ಎರಡು ಬೇರೆ ಬೇರೆ ಇದೆ. ಭಕ್ತಿ ಕಿ ಪುಸ್ತಕ ಕಿತ್ನಿ ಹೇ, ಅವ್ರ ಜ್ಞಾನಕ ಪುಸ್ತಕ ಕಿತ್ನಿ ಹೇ, ಭಕ್ತಿಯ ಪುಸ್ತಕಗಳು ಎಷ್ಟಿದ್ದಾವೆ, ಜ್ಞಾನದ ಪುಸ್ತಕಗಳು ಎಷ್ಟಿದ್ದಾವೆ. ಜ್ಞಾನ ಕಾ ಸಾಗರ್ ಬಾಬಾ ಹೇ ಉನ್ಕ ಪುಸ್ತಕ ಈ ತೋ ಏಕೆ ಈ ಹೋನಾ ಚಲಿ. ಜ್ಞಾನ ಸಾಗರ ಒಬ್ಬರೇ ತಂದೆ ಅಂದಮೇಲೆ ಅವ್ರು ತಿಳಿಸ್ತಕ್ಕಂಥ ಒಂದೊಂದು ಜ್ಞಾನದ್ದೇ ಪಾಯಿಂಟ್ಸ್ ಇರಬೇಕು. ಜೋ ಬಿ ಧರ್ಮ ಸ್ಥಾಪನ ಕರ್ತೆ ಹೇ ಉನ್ಕ ಪುಸ್ತಕ ಏಕ್ ಹೋನಾ ಚಲಿ. ಎಷ್ಟೆಲ್ಲ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ಅವ್ರದ್ದೆಲ್ಲರದು ಒಂದು ಪುಸ್ತಕ ಇರಬೇಕು. ಉನ್ಕ ರಿಲಿಜನ್ ಜೀಸ್ ಬುಕ್ ಕಹಾ ಜಾತ, ಅದಕ್ಕೆ ಏನಂತ ಹೇಳಲಾಗುತ್ತೆ ಧಾರ್ಮಿಕ ಗ್ರಂಥ ಅಂತ ಹೇಳಲಾಗುತ್ತೆ. ಅನ್ಕೋ ಪೆಹ್ಲೆ ರಿಲಿಜಿಯಸ್ ಬುಕ್ ಹೇ ಗೀತಾ, ಮೊಟ್ಟ ಮೊದಲ ಧಾರ್ಮಿಕ ಗ್ರಂಥ ಯಾವುದಪ್ಪ ಅಂದರೆ ಭಗವದ್ಗೀತೆ. ಪೆಹ್ಲ ರಿಲಿಜಿಯಸ್ ಶ್ರೀಮದ್ ಭಗವದ್ಗೀತಾ, ಮೊಟ್ಟ ಮೊದಲನೇ ಧಾರ್ಮಿಕ ಗ್ರಂಥ ಯಾವುದು ಶ್ರೀಮದ್ ಭಗವದ್ಗೀತಾ. ಯಹ ಬಿ ಬಚ್ಚೆ ಜಾನ್ತೆ ಹೇ ಪೆಹ್ಲ ಆದಿ ಸನಾತನ್ ದೇವಿ ದೇವತಾ ಧರ್ಮ ಹೇ, ಇದು ಕೂಡ ಮಕ್ಕಳಿಗೆ ಗೊತ್ತಿದೆ. ಮೊಟ್ಟ ಮೊದಲಿದ್ದು ಆದಿ ಸನಾತನ ದೇವಿ ದೇವತಾ ಧರ್ಮ ನಾಕಿ ಹಿಂದೂ ಧರ್ಮ, ಹಿಂದೂ ಧರ್ಮ ಅಲ್ಲ ಮೊದಲಿದ್ದು ಇದ್ರ ಹೆಸರೇ ದೇವತಾ ಧರ್ಮ. ಮನುಷ್ಯ ಸಮಸ್ತೆ ಹೇ ಗೀತಾಸೆ ಹಿಂದೂ ಧರ್ಮಕ್ಕೆ ಸ್ಥಾಪನಾ ಹೂವ, ಗೀತಾ ಗಾಯಿ ಹೇ ಕೃಷ್ಣನೇ, ಜನ ಎಂತ ತಿಳ್ಕೊಂಡು ಬಿಟ್ಟಿದ್ದಾರೆ ಭಗವಂತನೇ ಏನು ಮಾಡಿದ್ರು ಗೀತಾ ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಭಗವದ್ಗೀತೆ ಬೋಧಿಸಿ ಅದರಿಂದ ಹಿಂದೂ ಧರ್ಮ ಮಾಡಿದ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ. ಆ್ಯಕ್ಚುಲಿ ಭಗವಂತ ಬೋಧನೆ ಮಾಡಿದ್ದು ಯಾವುದು ಸತ್ಯ ಗೀತಾ ಜ್ಞಾನ, ಹೌದಾ ಇಲ್ವೋ? ಅದರಿಂದ ಸ್ಥಾಪನೆ ಆಗಿದ್ದು ಯಾವುದು ಆದಿ ಸನಾತನ ದೇವಿ ದೇವತಾ ಧರ್ಮ, ಅದೇ ಪ್ರಾಯಲೋಪ ಆಗೋಗ್ಬಿಟ್ಟು ಏನಾಗ್ಬಿಟ್ಟಿದೆ ಹಿಂದೂ ಧರ್ಮ ಆಗ್ಬಿಟ್ಟಿದೆ. ಇದು ಯಾರಿಗೆ ಗೊತ್ತು? ಶಿವಬಾಬ ಬರಬೇಕು, ಇಷ್ಟೆಲ್ಲ ಜ್ಞಾನ ತಿಳಿಸ್ಬೇಕು, ಆಗಷ್ಟೇ ಇದು ಗೊತ್ತಾಗುತ್ತೆ. ಸೊ ಕೂಯಿಸಿ ಪೂಚೋ ತೊಕ್ಕ ಹೆಂಗೆ ಪರಂಪರಾಸೆ ಯ ಕೃಷ್ಣನೇ ಗಾಯಿ ಹೇ, ಯಾರ ಹತ್ರ ಆದರೂ ನೀವು ಕೇಳಿ ಪರಂಪರೆಯಿಂದ ಕೃಷ್ಣ ಹೇಳಿದ್ದು ಅಂತ ತಿಳ್ಕೊಂತಾರೆ. ಈ ಶಾಸ್ತ್ರ ಶಿವ ಭಗವಾನ್ ವಾಚ ಐನಿ, ಯಾವುದೇ ಶಾಸ್ತ್ರಗಳಲ್ಲಿ ಏನಿಲ್ಲ ಶಿವ ಭಗವಾನ್ ವಾಚ ಇಲ್ಲ, ಶ್ರೀಮತ್ ಕೃಷ್ಣ ಭಗವಾನ್ ವಾಚ ಲಿಖ್ ದಿಯ, ಶ್ರೀಮತ್ ಕೃಷ್ಣ ಭಗವಾನ್ ವಾಚ ಅಂತ ಬರೆದು ಬಿಟ್ಟಿದ್ದಾರೆ. ಸೊ ಗೀತಾ ಪಡೆ ಹೋಗಿ ಉನ್ಕ ಸಹಜ ಸಮಜ್ಮೆ ಆಯ್ಗ, ಯಾರು ಭಗವದ್ಗೀತೆ ಓದಿರ್ತಾರೆ ಅವ್ರಿಗೆ ಈಸಿಯಾಗಿ ಮೈಂಡ್ಗೆ ಅರ್ಥ ಆಗ್ಬಿಡತ್ತೆ ಅಂತಾರೆ. ಅಭೀತೋ ತುಮ್ ಸಮಸ್ತೆ ಹೋ ಇಸ್ ಗೀತಾಸೆ ಜ್ಞಾನಸೆ ಮನುಷ್ಯಸೆ ದೇವತಾ ಬನೆ, ಈಗ ನೀವು ಈ ಜ್ಞಾನಕ್ಕೆ ಬಂದ ಮೇಲೆ ಗೊತ್ತಾಯಿತು ನಾವು ಈ ಒಂದು ಗೀತಾ ಜ್ಞಾನ ಪಡ್ಕೊಂಡು ಮಾನವರಿಂದ ದೇವತೆಗಳು ಆದ್ವಿ. ಸೊ ಅಭಿ ಬಾಬಾ ತುಮಕೋ ದೇರ್ ಹೇ, ಈಗ ಸಂಗಮದಲ್ಲಿ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ರಾಜ್ಯೋಗ ಸಿಕ್ಲಾರೆ ಹೇ ಪವಿತ್ರತಾ ಬಿ ಸಿಕಾರೇ ಹೇ, ರಾಜ್ಯೋಗ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ, ಜೊತೆಯಲ್ಲಿ ಆತ್ಮನ ಶುದ್ಧಿ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಕಾಮ ಮಹಾಶತ್ರು ಐಸ್ ದ್ವಾರ ಹಿ ತುಮ್ನೆ ಹಾರ್ಕಾಯಿ, ಕಾಮ ಅನ್ನೋದು ಮಹಾಶತ್ರು, ಇದರಿಂದ ನೀವು ಸೋತ್ಬಿಟ್ರಿ, ಇನ್ಯಾವುದರಿಂದ ಸೋತಲಿಲ್ಲ. ಆಫಿರ್ ಒನ್ ಪರ್ ಜೀತ್ ಪಾನೆಸೆ ತುಮ್ ಜಗತ್ ಜೀತ ಅರ್ಥಾತ್ ವಿಶ್ವಕ್ಕೆ ಮಾಲಿಕ್ ಪಂಜಾತೆ ಹೋ, ಈಗ ನೀವು ಅದರ ಮೇಲೆ ವಿಜಯ ಪಡೆದಾಗ ನೀವು ಜಗಜ್ಜೀತರು ಅರ್ಥಾತ್ ವಿಶ್ವದ ಮಾಲೀಕರು ಆಗ್ಬಿಡ್ತೀರಾ. ತೋ ಯಹೇ ಬಹುತ್ ಸಹಜ, ಈ ವಿದ್ಯೆ ಏನಾಗಿದೆ ತುಂಬ ಸರಳವಾಗಿರತಕ್ಕಂಥ ವಿದ್ಯೆ. ಬೇಹದ್ ಕಾ ಬಾ ಬೈಟ್ ಇನ್ಕೆ ದ್ವಾರ ತುಮಕೋ ಪಳಾತೆ, ಬೇಹದ್ದಿನ ತಂದೆ ಬಂತು ಇವ್ರ ಮುಖಾಂತರ ಇಷ್ಟೆಲ್ಲ ವಿದ್ಯೆಯನ್ನು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ವಹೆ ಸಬಿ ಆತ್ಮಕ ಬಾ, ಶಿವಬಾಬಾ ಏನಾಗಿದ್ದಾರೆ ಸರ್ವಾತ್ಮಗಳಿಗೂ ತಂದೆಯಾಗಿದ್ದಾರೆ. ಯಹ ಫಿರ್ ಬೇಹದ್ ಕಾ ಬಾಪ್ ಮನುಷ್ಯಂಕ ಹೇ, ಮತ್ತು ಇವರು ಬೇಹದ್ದಿನ ತಂದೆ ಮನುಷ್ಯರಿಗೆ. ನಾಮಿಯೇ ಪ್ರಜಾಪಿತ, ಹೆಸರೇ ಇದೆ ಪ್ರಜಾಪಿತ. ತುಮ್ ಕೊಯಿ ಸೇಬಿ ಪೂಚೆಂಗೆ ಬ್ರಹ್ಮಕ್ಕೆ ಬಾಪ್ ಕಾ ನಾಮ್ ಬತಾವೋದು ಮೂಂಜ್ ಪಡೆಂಗೆ, ನೀವು ಕೇಳ್ಬೋದು ಬ್ರಹ್ಮನಿಗೆ ತಂದೆ ಯಾರು ಅಂದರೆ ಯಾರಿಗೂ ಗೊತ್ತಿಲ್ವಲ್ಲ, ಪರಿಚಯನೇ ಇಲ್ವಲ್ಲ. ಸೊ ತ್ರಿಮೂರ್ತಿಗಳಿಗೆ ತಂದೆ ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ, ಕನ್ಫ್ಯೂಷನ್ ಆಗ್ಬಿಡ್ತು. ಬ್ರಹ್ಮ ವಿಷ್ಣು ಶಂಕರ ಹೇ ಕ್ರಿಯೇಷನ್ ಇನ್ ತೀನೋಂಕು ಕೋಯಿ ಬಿ ಬಾಪ್ ಹೋಗಣ, ತ್ರಿಮೂರ್ತಿಗಳು ಸೃಷ್ಟಿ ಅವ್ರಿಗೂ ತಂದೆ ಒಬ್ರು ಇದ್ದಾರೆ, ಅವ್ರಿಗೆ ಪರಮಪಿತ ಪರಮಾತ್ಮ ಅಂತ ಹೇಳಲಾಗುತ್ತೆ. ತುಮ್ ದಿಕ್ಲಾತೆ ಹೋ ಇನ್ ತೀನೋಂಕ ಬಾಪ್ ನಿರಾಕಾರ್ಷಿ, ನೀವು ತೋರಿಸಿ ಚಿತ್ರಗಳ ಸಹಿತ ಎಲ್ರಿಗೂ ತಿಳಿಸ್ತೀರಾ
ಈ ತ್ರಿಮೂರ್ತಿಗಳು ಸೃಷ್ಟಿಕರ್ತ ನಿರಾಕಾರ ಶಿವ, ಬ್ರಹ್ಮ ವಿಷ್ಣು ಶಂಕರ್ಕೋ ಸೂಕ್ಷ್ಮ ತನಿಖೆ ದೇವತಾಯಿ ದಿಕಲಾತೆ. ಈ ತ್ರಿಮೂರ್ತಿಗಳಿಗೂ ಕೂಡ ಏನು ಮಾಡ್ತಾರೆ, ಸೂಕ್ಷ್ಮ ಲೋಕದ ದೇವತೆಗಳು ತೋರಿಸ್ತಾರೆ. ಒನ್ಕೆ ಒಬ್ಬರೇ ಶಿವ, ಅವ್ರ ತ್ರಿಮೂರ್ತಿಗಳ ಮೇಲೋ ಶಿವನಿದ್ದಾರೆ. ಬಚ್ಚೆ ಜಾನ್ತೆ ಹೇ ಶಿವ ಬಾಬಾಕೆ, ಬಚ್ಚೆ ಜೋಬಿ ಆತ್ಮ ಏನನ್ಕೋ ಅಪ್ಪನ ಶರೀರತ್ತೋ ಹೋಗಾನ. ಮಕ್ಕಳಿಗೆ ಗೊತ್ತಿದೆ, ಎಲ್ಲರಿಗೂ ಕೂಡ ಆತ್ಮಗಳು ಅಂತ ಹೇಳ್ಬೋದು, ಅವ್ರಿಗೆ ಶರೀರನೂ ಇರುತ್ತೆ. ವಾತೋ ಸದೈವ ನಿರಾಕಾರ ಪರಂಪಿತ ಪರಮಾತ್ಮ ಹೇ, ಪರಮಾತ್ಮ ನಿರಾಕಾರ ಯಾವಾಗಲೂ ಸದಾ ನಿರಾಕಾರವಾಗಿರ್ತಾರೆ. ಪರಂಪಿತ ಪರಮಾತ್ಮಕ್ಕೆ ಹಂ ಬಚ್ಚೆ ಹೇ, ಪರಮಾತ್ಮನಿಗೆ ನಾವೇನಾಗಿದ್ದೀವಿ, ಸಂತಾನರಾಗಿದ್ದೇವೆ. ತೋ ಆತ್ಮ ಶರೀರ ದ್ವಾರ ಬೋಲ್ತಿ ಹೇ ಪರಂಪಿತ ಪರಮಾತ್ಮ, ಕಿತ್ನ ಸಹಜ್ ಬಾತ್ ಹೇ, ಆತ್ಮ ಶರೀರದ ಮುಖಾಂತರ ಮಾತನಾಡುತ್ತೆ. ಇದೆಷ್ಟೊಂದು ಸಹಜವಾಗಿರ್ತಕ್ಕಂಥ ಮಾತು. ಇನ್ಕೋ ಕಹಾ ಜಾತ ಅಲಫ್ ಅವ್ರ ಬಿ, ಇದಕ್ಕೆ ಹೇಳಲಾಗುತ್ತೆ ತಂದೆ ಮತ್ತು ಆಸ್ತಿ. ಪಡಾನೆ ವಾಲ ಕೋನ ಹೇ, ಓದಿಸುವಂಥವ್ರು ಯಾರಾಗಿದ್ದಾರೆ, ಗೀತಾಕ ಜ್ಞಾನ ಕಿಸ್ನೆ ಸುನಾಯ, ಭಗವದ್ಗೀತಾ ಜ್ಞಾನ ಪ್ರಪಂಚಕ್ಕೆ ಹೇಳಿದವ್ರು ಯಾರು, ನಿರಾಕಾರ ಭಾವನೆ ಹೇಳಿದ್ಯಾರೋ, ನಿರಾಕಾರ ತಂದೆ. ಉನ್ ಪರ್ ಕೊಯಿ ತಾಜಾದಿ ಹೈ ನಹಿ, ಅವ್ರ ಮೇಲೆ ಯಾವುದೇ ಕಿರೀಟ ಅದು ಇದು ಇಲ್ಲ. ತೋ ವಾ ಹೇ ಜ್ಞಾನ ಕಾ ಸಾಗರ್ ಬೀಜ ರೂಪ್ ಚೈತನ್ಯ ಹೇನ, ಶಿವಬಾಬ ನಿರಾಕಾರ ಜ್ಞಾನದ ಸಾಗರ ಚೈತನ್ಯ ಆಗಿದ್ದಾರೆ, ತುಂಬಿ ಚೈತನ್ಯ ಆತ್ಮಯ ಹೋನ. ನೀವು ಕೂಡ ಚೈತನ್ಯದಲ್ಲಿ ಆತ್ಮಗಳಿದ್ದೀರಲ್ವಾ, ಸಬೀ ಜಾಡೋಂಕ ಆದಿ ಮಧ್ಯ ಅಂತಕೋ ತುಂಬ ಜಾಂತೆ, ಟೋಟಲ್ ಎಂಟೈರ್ ಕಲ್ಪವೃಕ್ಷದ ಒಂದು ಇದ್ರ ಬಗ್ಗೆ ನಿಮಗೆ ಗೊತ್ತು. ಬಲ್ ಮಾಲಿ ನಹಿ ಹೋ ಪರಂತು ಅನ್ಕೋ ಸಮಜ್ ಸಕ್ತೆ ಕೇಸೆ ಬೀಜ ಡಾಲ್ತೆ. ಈಗ ಮಾಲಿಗಳಿರ್ತಾರೆ ಅಂದರೆ ತೋಟ ನೋಡ್ಕೊಳ್ಳೋ ಅಂಥವ್ರು, ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಬೀಜ ಹಾಕಿದ್ರೆ ಯಾವ ಥರ ಮರ ಬರುತ್ತೆ ಅನ್ನೋದು. ವಾಹೆ ಜಡ ಜಾಡ ಯಾಹೆ ಚೈತನ್ಯ, ಅವ್ರಿಗೆ ಗೊತ್ತಿದೆ ಇದು ಜಡ ಮರ, ಇದರಿಂದ ಇಂಥ ಮರ ಇಂಥ ಬೀಜ ಇಂಥ ಮರ ಹುಟ್ಟುತ್ತೆ ಅಂತ. ಆದರೆ ಇಲ್ಲಿರುವಂಥದ್ದು ಚೈತನ್ಯ ಮರ, ಇಷ್ಟು ಮಾನವ ಕುಲ ಇದೆ ಅಂದಮೇಲೆ ಇದು ಚೈತನ್ಯ ಅಲ್ವಾ. ಸೊ ಇಷ್ಟು ದೊಡ್ಡ ಮಾನವ ಕುಲಕ್ಕೆ ಚೈತನ್ಯ ಇರೋ ಪರಮಾತ್ಮ ಶಿವ. ತುಮಾರಿ ಆತ್ಮಮೇ ಜ್ಞಾನ ಹೇ ಅವ್ರ ಕೊಯ್ಕಿ ಆತ್ಮಮೇ ಜ್ಞಾನ ಹೈ ನಹಿ, ನಿಮ್ಮ ಆತ್ಮದಲ್ಲಿ ಜ್ಞಾನ ಇದೆ, ಬೇರೆ ಆತ್ಮಗಳಲ್ಲಿ ಈ ಒಂದು ತಿಳುವಳಿಕೆ ಇಲ್ಲ. ಬಾಬಾ ಚೈತನ್ಯ ಮನುಷ್ಯಸೃಷ್ಟಿಕ ಬೀಜ ರೂಪ ಹೇ, ಶಿವ ತಂದೆ ಚೈತನ್ಯ ಮನುಷ್ಯ ಸೃಷ್ಟಿಗೆ ಬೀಜ ರೂಪನಾಗಿದ್ದಾರೆ. ಅಥವಾ ಜಾಡ್ಬಿ ಮನುಷ್ಯಂಕ ಹೋಗ, ಕಲ್ಪವೃಕ್ಷನೂ ಕೂಡ ಮನುಷ್ಯರದೇ ಇದೆ. ಯ ಚೈತನ್ಯ ಕ್ರಿಯೇಷನ್ ಹೇ ಬೀಜ್ ಅವರ ಕ್ರಿಯೇಷನ್ ಮೇ ಫರಕ್ ತೋ ಹೈನಾ. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಚೈತನ್ಯ ಸೃಷ್ಟಿ ಇದೆ, ಬೀಜ ಮತ್ತು ಸೃಷ್ಟಿಯಲ್ಲಿ ವ್ಯತ್ಯಾಸ ಅಂತೂ ಇದೆಯಲ್ವಾ. ಆಮ್ ಕಾ ಬೀಜ್ ಡಾಲ್ನೆ ಸೇ ಆಮ್ ಕಾ ಪೇಡ್ ನಿಕಲ್ತಾ ಹೇ, ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಮರ ಹೊರಟತ್ತೆ, ಇಲ್ಲಿ ಜಾಡ್ ಕಿತನ ಬಡ ಹೋತಾ ಹೇ, ಆಮೇಲೆ ಆ ಮರ ಎಷ್ಟು ದೊಡ್ಡದಾಗ ಬಿಡುತ್ತೆ. ವೈಸೆ ಮನುಷ್ಯ ಕಾ ಬೀಜ ಸೇ ಮನುಷ್ಯ ಕಿತನ ಫರ್ಟೈಲ್ ಹೋತಾ ಹೇ, ಹೇಗೆ ಮನುಷ್ಯರ ಬೀಜದಿಂದ ಮನುಷ್ಯರದು ಯಾವ ಥರ ಸೃಷ್ಟಿಯಾಗತ್ತೆ. ಜಡ ಬೀಜ್ ಮೇ ಕೊಯಿ ಜ್ಞಾನ ನಹಿ, ಜಡ ಬೀಜದಲ್ಲಿ ಯಾವುದೇ ಜ್ಞಾನ ಅನ್ನೋದು ಇಲ್ಲ. ವಹತೋ ಚೈತನ್ಯ ಬೀಜ ರೂಪ, ಶಿವಬಾಬ ಏನಾಗಿದ್ದಾರೆ ಚೈತನ್ಯ ಬೀಜ ರೂಪ ಆಗಿದ್ದಾರೆ. ಉಸ್ಮೆ ಸಾರೆ ಸೃಷ್ಟಿ ರೂಪಿ ಜಾಡ್ಕ ಜ್ಞಾನ ಹೇ, ಆ ಪರಮಾತ್ಮನಲ್ಲಿ ಚೈತನ್ಯ ಬೀಜ ರೂಪ ಆಗಿರೋದ್ರಿಂದ ಸಮಸ್ತ ಸೃಷ್ಟಿಯ ಜ್ಞಾನ ಅನ್ನೋದು ಇದೆ. ಅಂದರೆ ಯಾವ ಥರ ಈ ಪ್ರಪಂಚ ಉತ್ಪತ್ತಿ ಆಯಿತು, ಯಾವ ಥರ ಇದು ಪರಿಪಾಲನೆ ಆಗ್ತಾ ಬಂದಿದೆ, ಯಾವ ಥರ ಇದ್ರದ್ದು ಕಲಿಯುಗ ಹೆಂಡಾಗತ್ತೆ ಅನ್ನೋದ್ರದ್ದು ಮನುಕುಲದ ಟೋಟಲ್ ಜ್ಞಾನ ಪರಮಾತ್ಮನಲ್ಲಿ ಇದೆ. ತೊ ಯ ಬಹುತ್ ಬಡ ಜಾಡ್ ಕಲಾಸ್ ಹೋ ಫಿರ್ ದೂಸ್ರಾ ನಯಾ ಜಾಡ್ ಕೇಸೆ ಕಡ ಓತಾ ಹೇ, ಯಾವ ಥರ ಬಹಳ ದೊಡ್ಡ ಒಂದು ಮಾನವ ವಂಶ ವೃಕ್ಷ ಸಮಾಪ್ತಿಯಾಗಿ ಹೇಗೆ ಹೊಸ ಅಂತಕ್ಕಂಥ ವೃಕ್ಷ ಅನ್ನೋದು ಉತ್ಪತ್ತಿ ಆಗತ್ತೆ ಅನ್ನೋಂಥದ್ದು ಇಲ್ಲಿ ನೀವು ಬಂದು ತಿಳ್ಕೊಳ್ತೀರಾ. ತೊ ಯಹೇ ಗುಪ್ತ, ಇದು ಗುಪ್ತವಾಗಿರೋ ವಿಚಾರಗಳು. ತುಮಕೋ ಜ್ಞಾನ ಬಿ ಗುಪ್ತ ಮಿಲ್ತಾ ಹೇ, ಬಾಬಾ ಬಿ ಗುಪ್ತ ಆಯಾ ಹೇ, ತುಮ್ ಜಾನ್ತೆ ಹೋ ಯ ಕಲಂ ಲಗ್ ರಹಾ ಹೇ. ಇಲ್ಲಿ ತಂದೆಯೂ ಗುಪ್ತವಾಗಿದ್ದಾರೆ, ಬಾಬಾ ಕೊಡ್ತಕ್ಕಂಥ ಜ್ಞಾನನು ಗುಪ್ತವಾಗಿರೋವಂಥದ್ದಿದೆ. ನೀವು ತಿಳ್ಕೊಂಡಿದ್ದೀರಿ ಈ ಒಂದು ಮಾನವ ವಂಶ ವೃಕ್ಷಕ್ಕೆ ಇವಾಗ ಸಸಿ ಅನ್ನೋದು ಹೊಸದಾಗಿ ನೆಡ್ಲಾಗ್ತಾ ಇದೆ, ಯಾಕೆಂದರೆ ಹಳೆ ವೃಕ್ಷ ಇನ್ನೇನು ಬೀಳೋ ಸ್ಥಿತಿಗೆ ಬಂದ್ಬಿಟ್ಟು ಅದರಿಂದ ಈಗ ಹೊಸದಾಗಿ ಮತ್ತೆ ಬೀಜಾರೋಪಣ ಮಾಡಲಾಗ್ತಾ ಇದೆ. ಅಭಿ ತೋ ತುಮ್ ಸಬ್ ಪತಿತ್ ಬನ್ ಗಯ ಹೋ ಕ್ಯಾ ಬೀಜ್ ಸೆ ಪೆಹಲೆ ಪೆಹಲೆ ನಂಬರ್ ಮೇ ಜೊ ಪತ್ತೆ ನಿಕಲ್ತಾವ ಕೌನ್ ಥಾ. ಈಗಂತೂ ಕಲಿಯುಗದ ಕೊನೆ ಟೈಮ್ನಲ್ಲಿ ಪತಿತರಾಗ್ಬಿಟ್ಟಿದ್ದೀರಾ, ಒಳ್ಳೆಯದು. ಬೀಜ ಮೊಟ್ಟ ಮೊದಲು ಬಿತ್ತನೆ ಮಾಡಿದಾಗ ಎಷ್ಟು ಒಳ್ಳೆ
ಎಲೆಗಳು ಹುಟ್ಟಿತ್ತೋ ಸತ್ಯು ಕಪ್ಪೆಲಾ ಪತ್ತ ಶ್ರೀಕೃಷ್ಣಕ್ಕೋ ಕಹೆಂಗೆ ಶ್ರೀಲಕ್ಷ್ಮೀನಾರಾಯಣಕ್ಕೋ ನಹಿ. ಸತ್ಯುಗದ ಮೊದಲ ಎಲೆಗಳು ಅಂತ ಯಾರಿಗೆ ಹೇಳಲಾಗುತ್ತೆ? ಶ್ರೀಕೃಷ್ಣನಿಗೆ ಹೇಳಲಾಗತ್ತೆ, ಲಕ್ಷ್ಮೀನಾರಾಯಣರಿಗೆ ಹೇಳೋದಿಲ್ಲ. ನಯಾಪತ್ತ ಚೋಟಾವತ್ತೆ, ಹೊಸ ವೃಕ್ಷದ್ದು ಚಿಕ್ಕದಿರುತ್ತೆ. ಬಡೆ ಪೀಚೆ ಬಡಾವ ಜಾತ, ಆಮೇಲೆ ಏನಾಗುತ್ತೆ, ವೃಕ್ಷ ಭಾಳ ದೊಡ್ಡದಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ತೊ ಇಸ್ ಬೀಜ್ ಕಿ ಕಿತ್ನಿ ಮಹಿಮಾ ಹೈ, ಈ ಬೀಜದ್ದು ಎಷ್ಟು ಮಹಿಮೆ ಇದೆ ಅಂತಾರೆ. ಇಸ್ ಬೀಜ್ ಕಿ ಕಿತ್ನಿ ಮಹಿಮಾ, ಯ ಚೈತನ್ಯ ಹೈ ನಾ ಫಿರ್ ಪತ್ತೆ ಭೀ ನಿಕಲ್ತೆ, ಆಮೇಲೆ ಎಲೆಗಳು ಕೂಡ ಏನಾಗ್ತಾ ಇರುತ್ತೆ, ಹುಟ್ಟುತ್ತಾ ಇರುತ್ತೆ. ಓನೋಕ್ಕೆ ಮಹಿಮಾ ಭೀ ಹೋತಿ ಹೈ ಅಭಿ ತುಮ್ ದೇವಿ ದೇವತಾ ಬನ್ ರಹೇ ಹೋ, ಅವ್ರದ್ದು ಮಹಿಮೆ ಕೂಡ ನಡೀತಾ ಇರುತ್ತೆ. ಈಗ ತಾವು ದೇವಿ ದೇವತೆಗಳು ಆಗ್ತಾ ಇದ್ದೀರಿ, ದೈವಿ ಗುಣ ಧಾರಣ ಕರ್ರಿ ಹೇ. ಈ ದೈವಿ ಗುಣಗಳನ್ನು ನಿಮ್ಮ ಜೀವನದಲ್ಲಿ ಏನು ಮಾಡ್ಕೊತಾ ಇದ್ದೀರಿ, ಧಾರಣೆಗಳು ಮಾಡ್ತಾ ಇದ್ದೀರಿ. ಮೂಲ ಬಾತ್ ಹೈ ಯ ಕಿ ಹಮ್ಕೋ ದೈವಿ ಗುಣ ಧಾರಣ ಕರ್ನೆ ಹೇ ಇನ್ ಜೈಸ ಬಂದ. ಮೈನ್ ವಿಚಾರ ಏನಪ್ಪ ಅಂದರೆ, ನಾವು ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಮತ್ತು ಇವ್ರ ಥರ ಆಗಬೇಕು. ಚಿತ್ರ ಭೀ ಹೇ ಯ ಚಿತ್ರ ನಾ ಹೋತೋ ಬುದ್ಧಿ ಮೇ ಜ್ಞಾನ ಹೀ ನಹಿ ಆತಾ ಹೇ. ಚಿತ್ರಗಳು ಇದ್ದಾವೆ, ಒಂದು ವೇಳೆ ಈ ಒಂದು ಚಿತ್ರಗಳೇ ಇಲ್ಲ ಅಂತಂದರೆ ಬುದ್ಧಿನಲ್ಲಿ ಜ್ಞಾನ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಯ ಚಿತ್ರ ಬಹುತ್ ಕಾಮ್ಯ ಆತಾ ಹೇ, ಈ ಚಿತ್ರಗಳು ತುಂಬ ನಿಮಗೆ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಚಿತ್ರ ಭಕ್ತಿ ಮಾರ್ಗಮೆ ಇನ್ ಚಿತ್ರೋಂಕ ಪೂಜಾ ಹೋತೆ ಅವ್ರ ಜ್ಞಾನ ಮಾರ್ಗಮೆ ಚಿತ್ರ ಸೇ ತುಮಕೋ ಜ್ಞಾನ ಮಿಲ್ತಾ ಹೇ. ಭಕ್ತಿ ಮಾರ್ಗದಲ್ಲಿ ಚಿತ್ರಗಳಿಗೆ ಪೂಜೆ ನಡೆಯುತ್ತೆ, ಬಟ್ ಜ್ಞಾನ ಮಾರ್ಗದಲ್ಲಿ ಚಿತ್ರಗಳ ಮುಖಾಂತರ ನಿಮಗೆ ತಿಳುವಳಿಕೆ ಬಾಬಾ ಕೊಡ್ತಾರೆ, ಜ್ಞಾನ ಸಿಗುತ್ತೆ. ಐಸಾ ಬನ್ನಾ ಹೇ, ಇವಾಗ ಈ ರೀತಿ ಆಗಬೇಕು, ದೇವತೆಗಳ ಚಿತ್ರಗಳಿದ್ದಾವೆ ಆ ರೀತಿ ಆಗಬೇಕು ಅನ್ನುವಂಥ ಜ್ಞಾನ ಸಂಗಮಯದಲ್ಲಿ ಬಂದಾಗಲೇ ಶಿವತಂದೆ ಬಂದು ಕೊಡುತ್ತಾರೆ. ಭಕ್ತಿ ಮಾರ್ಗಮೇ ಐಸಾ ನೈ ಸಮಸ್ತೆ ಅಮ್ಕೋ ಐಸಾ ಬನ್ನಾ ಹೇ, ಭಕ್ತಿ ಮಾರ್ಗದಲ್ಲಿ ಈ ರೀತಿ ತಿಳ್ಕೊಳ್ಳೋದಿಲ್ಲ ನಾವು ಹಿಂಗಾಗಬೇಕು ಅಂತ. ಭಕ್ತಿ ಮಾರ್ಗಮೇ ಮಂದಿರ್ ಕಿತ್ತನೆ ಬಂತೆ, ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದೇವಸ್ಥಾನಗಳನ್ನು ಕಟ್ತಾರೆ, ಸಬ್ಸೆ ಜಾಸ್ತಿ ಮಂದಿರ್ ಕಿಸ್ಕ ಹೋಂಗೆ, ಹೆಚ್ಚಿಗೆ ಮಂದಿರಗಳು ಯಾರ್ದಿರುತ್ತೆ, ಜರೂರ್ ಶಿವ ಬಾಬಾಕ್ಕೆ ಹೋಂಗೆ ಜೊ ಬೀಜ ರೂಪ ಹೇ, ಅವಶ್ಯಕವಾಗಿ ಶಿವಬಾಬಾ ಅವ್ರದ್ದೇ ಇರುತ್ತೆ ಅಂದರೆ ಬೀಜ ರೂಪನಾಗಿರೋಂಥ ತಂದೆಯದ್ದು. ಫಿರ್ ಉನ್ಕ ಬಾದ ಪೆಹಲಿ ಕ್ರಿಯೇಷನ್ಗೆ ಮಂದಿರ್ ಹೋಂಗೆ, ಅದರ ನಂತರ ಮೊದಲನೇ ಸೃಷ್ಟಿಯ ಒಂದು ಮಂದಿರಗಳು ಇರುತ್ತೆ. ಪೆಹಲ ಕ್ರಿಯೇಷನ್ ಲಕ್ಷ್ಮೀನಾರಾಯಣ, ಭಗವಂತನ ಮೊದಲನೇ ಸೃಷ್ಟಿ ಯಾವುದೋ ಲಕ್ಷ್ಮೀನಾರಾಯಣರು. ಶಿವಕ್ಕೆ ಬಾದ್ ಒನ್ಕಿ ಪೂಜಾ ಸಬ್ಸೆ ಜಾಸ್ತಿ ಹೋತಿ, ಶಿವನ ನಂತರ ಅವ್ರದ್ದು ಹೆಚ್ಚಿಗೆ ಪೂಜೆ ನಡೆಯುತ್ತೆ. ಮಾತಾ ಏತೋ ಜ್ಞಾನ ದೇತಿ ಹೇ ಉನ್ಕಿ ಪೂಜಾ ನಹಿ ಹೋತೆ ಹೇ, ಮಾತೆಯರು ತಿಳುವಳಿಕೆ ಕೊಡ್ತಾರೆ ಎಷ್ಟೋ ಕಡೆ, ಅವರು ಪೂಜೆ ಆಗಲ್ಲ ಅವತ್ತು ಪಡ್ತಿ ಹೇ ಪಡಾತಿ ಹೇ, ಅವರಂತೂ ಓದಿಸ್ತಾರೆ ಬಾಬಾ ತುಮಕೋ ಪಡಾತೆ ಹೇ, ತಂದೆನು ಕೂಡ ನಮಗೆ ಬಂದು ಓದಿಸ್ತಾ ಇದ್ದಾರೆ. ತುಮ್ ಕಿತ್ ಕಿಸ್ಕಿ ಪೂಜಾ ನಹಿ ಕರ್ತೆ ಹೋ, ನೀವು ಯಾರಿಗೂ ಪೂಜೆಗಳನ್ನು ಮಾಡೋದಿಲ್ಲ, ಪಡಾನೆ ವಾಲ ಕಾವಿ ಕಬಿ ಪೂಜಾ ನಹಿ ಕರ್ಸಕ್ತೆ, ಓದಿಸ್ತಕ್ಕಂಥವ್ರಿಗೆ ಎಂದೂ ಪೂಜೆ ಆಗೋದಿಲ್ಲ. ತುಮ್ ಚಪ್ಪಡ್ಕರ್ ಫಿರ್ ಅನ್ಪಡ್ ಬನೆಂಗೆ ತ ಪೂಜಾ ಹೋಂಗ್, ನೀವು ಕೂಡ ಯಾವಾಗ ಓದ್ಬಿಟ್ಟು ಆಮೇಲೆ ಎಲ್ಲ ಅನ್ಪಡ್ ಆಗೋಗ್ಬಿಡ್ತೀರಾ ಆಮೇಲೆ ಪೂಜೆ ಆಗುತ್ತೆ ಅಂದರೆ ಓದೋದೇ ಇಲ್ಲ ಸತ್ಯುಗದಲ್ಲಿ, ಈಗ ಓದ್ಬಿಟ್ಟು ಅಲ್ಲಿಗೆ ಹೊರಟೋಗ್ತೀರಾ ಆಮೇಲೆ ಪೂಜೆಗಳು ಆಗುತ್ತೆ ಅಂತ. ಸೊ ತುಮ್ ದೇವಿ ದೇವತಾ ಬಂದೆವು, ಈ ವಿದ್ಯೆ ಕಲ್ತ್ಕೊಂಡು ಏನಾಗ್ತೀರಾ, ನೆಕ್ಸ್ಟು ದೇವಿ ದೇವತೆಗಳು ಹಾಕ್ತೀರಾ. ತುಮ್ ಹಿ ಜಾನ್ತೆ ಹೋ ಹಮ್ಕೋ ಐಸಾ ಬನಾತೆ ಹೇ ಒನ್ಕಿ ಪೂಜಾ ಹೋಗಿ ಫಿರ ಮಾರಿ ಪೂಜಾ ಹೋಗಿ ನಂಬರ್ ಬಾರ್. ಈಗ ನೀವು ತಿಳ್ಕೊಂಡಿದ್ದೀರಿ ನಮ್ಗೆ ಈ ರೀತಿ ತಂದೆ ಮಾಡ್ತಾರೆ, ಅವ್ರಿಗೂ ಪೂಜೆ ಆಗುತ್ತೆ ಮತ್ತು ನಮ್ಮದು ಪೂಜೆ ಆಗುತ್ತೆ ನಂಬರ್ ಬಾರಾಗಿ, ಶಿವಬಾಬಾಗೆ ಜಾಸ್ತಿ ಪೂಜೆ ಆಗುತ್ತೆ ಆಮೇಲೆ ನಮಗೆಲ್ಲರಿಗೂ ನಂಬರ್ ವಾರಾಗಿ ಪೂಜೆ ಆಗುತ್ತೆ. ನಿನ್ನೆ ಹೇಳಿದ್ರಲ್ಲ ಹೆಂಗೆ ಪೂಜೆಗಳು ಹೆಂಗೆ ಮಾಡಿಸ್ಕೊತಾರೆ, ಯಾರ್ಯಾರು ಹೆಂಗೆ ಪೂಜೆಗಳಿಗೆ ಅರ್ಹರಾಗ್ತಾರೆ, ರೆಗ್ಯುಲರ್ ಪೂಜೆ ಯಾರಿಗಾಗುತ್ತೆ, ವಿಧಿವತ್ತಾಗಿ ಪೂಜೆ ಯಾರಾಗುತ್ತೆ, ಪ್ರತಿಯೊಂದು ಡೀಟೇಲ್ ನಿನ್ನೆ ಅದ್ಭುತವಾಗಿದೆ ಮುರುಳಿ, ಪದೇ ಪದೇ ಓದಬೇಕು ಪದೇ ಪದೇ ಕೇಳಬೇಕು ನೀವು, ತುಂಬ ಚೆನ್ನಾಗಿದೆ ಮುರುಳಿ ಭಾನುವಾರದ್ದು. ಫಿರ್ ಗಿರ್ತೆ ಗಿರ್ತೆ ಪಾಂಚ ತತ್ವಂಕಿ ಪೂಜಾ ಕರ್ನೆ ಲಗ್ ಪಡ್ತೆ, ಅಂದರೆ ಭಕ್ತಿ ಮಾರ್ಗ ಯಾವ ಥರ ಮೆಟ್ಲಿಳ್ಕೊಂಡು ಬಂದು 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 ತಮೋ ಪ್ರಧಾನ ಆಗಿದೆ ಅನ್ನೋದನ್ನು ನೀವು ತಿಳ್ಕೊತೀರಾ. ಶರೀರ ಪಾಂಚ ತತ್ವಂಕಾಯ್ನ ಪಾಂಚ ತತ್ವಕ್ಕೆ ಪೂಜಾ ಕರೋ ಶರೀರ ಕಿ ಕರೋ ಏಕ ಹಿ ಓ ಜಾತಾಯ್, ಶರೀರ ಪಂಚಭೂತಗಳಿಂದ ಆಗಿರೋವಂಥದ್ದು, ಪಂಚತತ್ವಗಳ ಪೂಜೆ ಆದರೂ ಮಾಡಿ ಶರೀರದ ಪೂಜೆ ಮಾಡಿ ಎರಡೂ ಒಂದೇ ಅಂತಾರೆ ಅಲ್ವಾ, ತತ್ವಗಳಿಗೆ ಡೈರೆಕ್ಟ್ ಮಾಡ್ತಾರೆ ಆಮೇಲೆ ತತ್ವಗಳಿಂದ ಆಗಿರೋ ದೇಹಗಳಿಗೆ ಮಾಡ್ತಾರೆ.
ಇದು ಬೊಂಬೆ ಆಟವಯ್ಯ ಅಂತ ಹಾಡು ಇದೆ. ತತ್ವಗಳಿಗೆ ಪೂಜೆ ಮಾಡೋದು ಮತ್ತು ಶರೀರಗಳಿಗೆ ಪೂಜೆ ಮಾಡೋದು, ಯಥೋ ಜ್ಞಾನ ಬುದ್ಧಿ ಮೆಹೇ ಲಕ್ಷ್ಮೀನಾರಾಯಣ ಸಾರೆ ವಿಶ್ವಕ್ಕೆ ಮಾಲೀಕ. ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಏನಾಗಿದ್ರು, ಮಾಲೀಕರಾಗಿದ್ರು. ಇನ್ನು ದೇವಿ ದೇವತಾ ಅಂಕ ರಾಜ್ಯಕ್ಕೂ ನೈದು ಸೃಷ್ಟಿ ಪಂಥ. ಈ ದೇವಾನ್ದೇವತೆಗಳದು ಪ್ರಪಂಚ ಸೃಷ್ಟಿನಲ್ಲಿ ಇತ್ತು. ಪರಂತು ಕಪ್ತಾ ಯ ನಹಿ ಜಾಂತೆ ಲಾಖೋ ವರ್ಷ ಕಾದೇತಿ, ಯಾವಾಗಿತ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಲಕ್ಷಾಂತರ ವರ್ಷಗಳು ಅಂತ ಹೇಳ್ಬಿಟ್ಟು ಬರೆದು ಬಿಟ್ಟಿದ್ದಾರೆ. ಜಿಸ್ಕಿ ಬುದ್ಧಿ ಮೇ ರಹನಾಸಕ್ಕೆ, ಈ ತಿಳುವಳಿಕೆ ಯಾರ ಬುದ್ಧಿನಲ್ಲೋ ಇರಲಿಕ್ಕೆ ಸಾಧ್ಯ ಇಲ್ಲ. ಅಭಿ ತುಮಕೋ ಸ್ಮೃತಿ ಹೇ ಹಮ್ ಆಜ್ ಸೆ 5,000 ವರ್ಷ ಪೆಹ್ಲೆ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಥೇ. ಈಗ ನಿಮಗೆ ಸ್ಮೃತಿ ಬಂದಿದೆ, ಇಂದಿಗೆ 5,000 ವರ್ಷಗಳ ಹಿಂದಿನಂತೆ ಸನಾತನ ದೇವಿ ದೇವತಾ ಧರ್ಮದವರು ನಾವು ಆಗಿದ್ವಿ. ತೊ ದೇವಿ ದೇವತಾ ಧರ್ಮ ವಾಲೆ ಆಫಿರ್ ಅವ್ರ ಧರ್ಮೊಮ್ಮೆ ಕನ್ವರ್ಟ್, ದೇವತಾ ಧರ್ಮದವರು ಬೇರೆ ಬೇರೆ ಧರ್ಮಗಳಲ್ಲಿ ಮತಾಂತರ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಹಿಂದೂ ಧರ್ಮ ಕ್ಯಾ ನೈ ಸಕ್ತೆ ಹೇ, ಹಿಂದೂ ಧರ್ಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪರಂತು ಪತಿತ್ ಹೋನೆಕ್ಕೆ ಕಾರಣ ಅಪನೆ ಕೋ ದೇವತಾ ಕ್ಯಾ ನಾ ಶೋಭಾ ನಹಿ ಹೇ. ಆದರೆ ಈ ಕಲಿಯುಗದಲ್ಲಿ ಪತಿತರಾಗ್ಬಿಟ್ಟಿರೋದ್ರಿಂದ ತಮ್ಮನ್ನು ತಾವು ದೇವತೆಗಳು ಅಂತ ಹೇಳ್ಕೊಳ್ಳೋದಕ್ಕೆ ಶೋಭಿಸೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಮನುಷ್ಯ ಪವಿತ್ರ ದೇವಿಯೊಂಕಿ ಪೂಜಾ ಕರ್ತೆ ಹೇ ಖುದ್ ಅಪವಿತ್ರ ಹೇ ಇಸಲಿಯೇ ಪವಿತ್ರತಾ ಹಾಗೆ ಮಾತಾ ಜುಕ್ನಾ ಪಡ್ತಾ. ಮನುಷ್ಯರು ದೇವಾನ್ದೇವತೆಗಳಿಗೆ ಪೂಜೆ ಮಾಡ್ತಾರೆ, ಅವರು ಪವನ ಆತ್ಮಗಳು, ಪವಿತ್ರ ಆತ್ಮಗಳು, ಅವ್ರ ಎದುರುಗಡೆ ಇವರು ದೀರ್ಘದಂಡ ನಮಸ್ಕಾರ ಮಾಡಬೇಕಾಗಿ ಬರುತ್ತೆ ಪತಿತರಾಗಿರೋದ್ರಿಂದ. ನೋಡಿ ಎಷ್ಟು ವ್ಯತ್ಯಾಸ ಆಗೋಯ್ತು. ಭಾರತ್ ಮೇ ಖಾಸ್ ಕನ್ಯಾ ಅಂಕ ನಮನ್ ಕರ್ತೆ ಹೇ, ಕುಮಾರಿ ಅಂಕ ನಮನ್ ನಹಿ, ಕುಮಾರ ಅಂಕ ನಮಿನ್ ನಮನ್ ನಹಿ ಕರ್ತೆ, ಫೀಮೇಲ್ ಕಾ ನಮನ್ ಕರ್ತೆ ಹೇ, ಮೇಲ್ ಕಾ ನಮನ್ ಕ್ಯೂ ನೀ ಕರ್ತೆ ಹೇ. ಭಾರತ ದೇಶದಲ್ಲಿ ಕನ್ಯೆಯರಿಗೆ ಪೂಜೆ ನಡೆಯುತ್ತೆ, ಕುಮಾರರುಗಳಿಗೆ ಪೂಜೆ ನಡೆಯೋದಿಲ್ಲ. ಯಾಕೆ ಈ ಮೇಲ್ಸ್ಗೆ ನಡೆಯೋದಿಲ್ಲ, ನಮನ ಮಾಡೋದಿಲ್ಲ? ಕ್ಯೋಂಕಿ ಈ ಸಮಯ ಜ್ಞಾನ ಪಿ ಪೆಹ್ಲೆ ಮಾತಾ ಉಂಕು ಮಿಲ್ತಾ ಹೇ. ಕನ್ಯೆಯರಿಗೆ ಮಾತೆಯರಿಗೆ ಫಸ್ಟು ಪರಮಾತ್ಮ ಬಂದು ಅವ್ರಿಗೆ ಕೊಡ್ತಾರೆ. ಅದರಿಂದ ಬಾಬಾ ಇಸ್ಮೇ ಪ್ರವೇಶ ಕರ್ತೆ ಯ ಬಿ ಸಮಸ್ತೆ ಹೋ ಬರೋಬರ್ ಯ ಜ್ಞಾನ್ ಕಿ ಬಡಿ ನದಿ ಹೇ. ಮೊಟ್ಟ ಮೊದಲು ವಾಸ್ತವದಲ್ಲಿ ಇವರಲ್ಲಿ ತಂದೆ ಪ್ರವೇಶ ಮಾಡ್ತಾರೆ, ತಿಳ್ಕೊತಾರೆ ವಾಸ್ತವದಲ್ಲಿ ಜ್ಞಾನದ ದೊಡ್ಡ ನದಿ ಜ್ಞಾನ ನದಿ ಬಿ ಹೇ, ಪರಂತು ಪುರುಷ್ ಬಿ ಹೇ. ಜ್ಞಾನದ ನದಿನೂ ಬ್ರಹ್ಮ ಬಾಬಾ ಆಗಿದ್ದಾರೆ. ಅದಕ್ಕೆ ಬಸವಣ್ಣಂದು ನಂದಿಗಳ ಮುಖಾಂತರ ಜ್ಞಾನ ಹರಿಸಿರೋದ್ರದ್ದು ಜ್ಞಾಪಕಾರ್ಥ ನಂದಿನಲ್ಲಿ ಗಂಗೆ ಬರ್ತಾ ಇರೋದು ತೋರಿಸ್ತಾ ಇದ್ದಾರೆ, ಅಂತರಗಂಗೆ ಗೋಮುಖ ಇದೆಲ್ಲ ಬಾಬಾ ಹೇಳ್ತಾರೆ. ಆದರೆ ಇವರು ಪುರುಷ ಆಗಿದ್ದರು. ತೊ ಸಬ್ಸೆ ಬಡಿ ನದಿ ಹೇ, ಎಲ್ಲಕ್ಕಿಂತಲೂ ನಂಬರ್ ಒನ್ ನದಿ ಬ್ರಹ್ಮಪುತ್ರ ನದಿ, ಸಬ್ಸೆ ಬಡಿ ನದಿ. ಬ್ರಹ್ಮಪುತ್ರ ನದಿ ಅತಿ ದೊಡ್ಡ ನದಿ ಆಗಿದೆ. ಅಂದರೆ ಬ್ರಹ್ಮ ಬಾಬಾ ಅವ್ರದ್ದು ಯಾದ್ಗಾರ್ ನಡೀತಾ ಇದೆ ಭಕ್ತಿನಲ್ಲಿ. ಜೋ ಕಲ್ಕತ್ತಾ ಥರ ಜಾಕರ್ ಸಾಗರ್ ಮೇ ಮಿಲ್ತಿ ಹೇ. ಬ್ರಹ್ಮಪುತ್ರ ನದಿ ಹೋಗ್ಬಿಟ್ಟು ಕಲ್ಕತ್ತಾದಲ್ಲಿ ಆ ಕಡೆ ನೀರು ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಮೇಲ್ ವಿ ಯಹ ಲಗ್ತಾ ಹೇ, ದೊಡ್ಡ ದೊಡ್ಡ ಕುಂಭಮೇಳಗಳು ಕೂಡ ಮಾಡ್ತಾ ಇರ್ತಾರೆ. ಪರಂತು ಅನ್ಕ ಯ ಪತಾ ನಹಿಕಿ ಆತ್ಮ ಯ ಪರಮಾತ್ಮಕ ಮೇಲ ಹೇ. ಜನಕ್ಕೆ ಗೊತ್ತೇ ಇಲ್ಲ ಇದು ಆತ್ಮ ಪರಮಾತ್ಮನ ಸಂಗಮಯುಗದಲ್ಲಿ ಕುಂಭಮೇಳ ನಡೆಯುತ್ತೆ, ಇದ್ರದ್ದು ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಕುಂಭಮೇಳ ಸೇರ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಗೊತ್ತಿಲ್ಲ ಅಂತ. ನದಿ ಹೋಗಿ ಸಮುದ್ರಕ್ಕೆ ಸೇರೋ ಜಾಗದಲ್ಲಿ ಇವ್ರು ಹೋಗಿ ಸ್ನಾನ ಮಾಡ್ತಾರೆ ಅಷ್ಟೇ, ಭಗವಂತನ ಜೊತೆಯಲ್ಲಿ ಇಲ್ಲಿ ಮಿಲನ ಮಾಡೋಕ್ಕಾಗತ್ತೆ, ಯಾದ್ಗಾರ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ಥೂಲ ರೂಪ ತೊಗೊಂಡ್ಬಿಟ್ಟಿದೆ. ಯಥೋ ಪಾನಿಕಿ ನದಿ ಹೇ ಜಿಸ್ ಪರ್ ನಾಮ ಬ್ರಹ್ಮಪುತ್ರ ರಕ್ಕ ಹೇ. ಇದು ನೀರಿನ ನದಿ, ಕೆಸರಿಟ್ಟಿದ್ದಾರೆ ಬ್ರಹ್ಮಪುತ್ರ. ಉನೋನೆ ತೋ ಬ್ರಹ್ಮ ಈಶ್ವರ ಕೋ ಕಹವ ಇಸಲಿಯ ಬ್ರಹ್ಮಪುತ್ರ ಕೋ ಬೋತ್ ಪವನ್ ಸಮಸ್ತೆ ಹೇ. ಅವ್ರಿಗೆ ತಿಳ್ಕೊಳ್ತಾರೆ ಬ್ರಹ್ಮ ಈಶ್ವರನಿಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈಶ್ವರ ಬ್ರಹ್ಮ ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ತಿಳ್ಕೊತಾರೆ ಬ್ರಹ್ಮಪುತ್ರನಲ್ಲಿ ನಾವು ಸ್ನಾನ ಮಾಡಿದ್ರೆ ತುಂಬ ಪವನರಾಗ್ತೀವಿ, ನಾವು ಪರಿಶುದ್ಧರಾಗ್ಬಿಡ್ತೀವಿ ಅಂತ ಆ ರೀತಿ ನಂಬಿಕೆ ಇಟ್ಕೊಂಡಿದ್ದಾರೆ. ಬಡೀ ನದಿ ಹೇ ಪವಿತ್ರ ಬಿ ವಾ ಹೋಂಗೆ, ದೊಡ್ಡ ನದಿ, ಅವರು ಕೂಡ ಪವಿತ್ರವಾಗಿರ್ಬೇಕಲ್ವಾ. ತೊ ಪತಿತ್ ಪಾವನ್ ವಾಸ್ತವಿ ಗಂಗಾಕೋ ನಹಿ ಬ್ರಹ್ಮಪುತ್ರಕ್ಕೋ ಕಹಜ. ಪತಿತ ಪಾವನ ಅಂತ ಹೇಳೋದು ವಾಸ್ತವದಲ್ಲಿ ಗಂಗೆಗಲ್ಲ ಬ್ರಹ್ಮಪುತ್ರನಿಗೆ ಹೇಳಬಹುದು. ಶಿವಬಾಬ ಇವತ್ತು ಬ್ರಹ್ಮಪುತ್ರನ ಹೆಸರು ಹೇಳ್ತಾ ಇದ್ದಾರೆ. ಮೇಲ ಬಿ ಲಗ್ತಾ ಹೇ ಇನ್ಕಾ ಯ ಸಾಗರ ಅವ್ರ ಬ್ರಹ್ಮ ನದಿ ಕ ಮೇಲ ಹೇ. ಮೇಳನೂ ನಡೆಯುತ್ತೆ, ಇದು ಸಾಗರ ಮತ್ತು ಬ್ರಹ್ಮಂದು ಮೇಳ ಆಗಿದೆ. ಬ್ರಹ್ಮ ದ್ವಾರ ಅಡಾಪ್ಷನ್ ಕೇಸೆ ಹೋತಾ ಹೇ, ಬ್ರಹ್ಮನ ಮುಖಾಂತರ ಯಾವ ರೀತಿ ಅಡಾಪ್ಷನ್ ಆಗುತ್ತೆ ಯ ಗುಹ್ಯ ಬಾತೆ ಸಮಜ್ನಿಕೆ.
ಇವೆಲ್ಲ ವಿಚಾರಗಳು ಭಾಳ ಸೀಕ್ರೆಟ್ ವಿಚಾರಗಳು, ನೀವು ತಿಳ್ಕೊಳ್ತಕ್ಕಂಥ ವಿಚಾರಗಳು. ಜೋ ಪ್ರಾಯಲೋಪ ಹೋ ಜಾತಾ ಹೇ ತೋ ಬಿಲ್ಕುಲ್ ಸಹಜ ಬಾತ್ ಏನ, ಇದು ನಸಿಸಿ ಹೋಗ್ಬಿಡತ್ತೆ. ಇದು ಸರಳವಾಗಿರ್ತಕ್ಕಂಥ ಮಾತಾಗಿದೆ. ಭಗವಾನ್ ವಾಚ್ ಮೈ ತುಮಕೋ ರಾಜ್ಯೋಗ ಸಿಕ್ಲಾತಾ ಹೂ, ಭಗವಾನ್ ವಾಚ ಇದೆ, ನಾನೇ ಬಂದು ನಿಮ್ಗೇನು ಮಾಡ್ತಿದ್ದೀನಿ ಅಂತಾರೆ, ರಾಜಯೋಗವನ್ನು ಕಲಿಸ್ತಾ ಇದ್ದೀನಿ ಅಂತಾರೆ. ಫಿರ ಯಾ ದುನಿಯಾ ಹಿ ಕಲಾಸ್ ಹೋ ಜಾತ, ಆಮೇಲೆ ಏನಾಗುತ್ತೆ, ಈ ಪ್ರಪಂಚನೇ ಸಮಾಪ್ತಿ ಆಗೋಗ್ಬಿಡುತ್ತೆ. ಶಾಸ್ತ್ರಾದಿ ಕುಚ್ವಿ ನಹಿ ಕಹೆಂಗೆ, ಬಾಬಾ ಹೇಳ್ತಾರೆ ಶಾಸ್ತ್ರಗಳು ಇವೇನು ಕೂಡ ಹೇಳೋದಿಲ್ಲ. ಜ್ಞಾನ ಮಾರ್ಗ ಶಾಸ್ತ್ರ ಹೋತಾನೇ, ಜ್ಞಾನ ಮಾರ್ಗದಲ್ಲಿ ಶಾಸ್ತ್ರಗಳಿಲ್ಲ ಅಂತಾರೆ, ಭಕ್ತಿ ಮಾರ್ಗದಲ್ಲಿ ಬೇಕಾದಷ್ಟಿದ್ದಾವೆ. ಜ್ಞಾನ ಮಾರ್ಗ ಮೇ ಶಾಸ್ತ್ರ ಹೋತಾನಹಿ ಮನುಷ್ಯ ಸಮಸ್ತೆ ಶಾಸ್ತ್ರ ಪರಂಪರಾ ಸೆ ಚಲಾತಾಯ, ಜನರು ತಿಳ್ಕೊತಾರೆ ಈ ಜ್ಞಾನ ಮಾರ್ಗ ಪರಂಪರೆಯಿಂದ ನಡೀತಾ ಬಂದಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಜ್ಞಾನತೋ ಕುಚ್ಚಿಬಿ ಹೈ ನಹಿ, ಜ್ಞಾನ ಅಂತೂ ಒಂಚೂರು ಇಲ್ಲವೇ ಇಲ್ಲ. ಕಲ್ಪಕ್ಕೆ ಆಯು ಹಿ ಲಾಕೋ ವರ್ಷ ಲೀಕಿದೆ, ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳು ಬರೆದು ಬಿಟ್ಟಿದ್ದಾರೆ. ಇಸ್ಲಿಯ ಪರಂಪರ ಕ, ಅದರಿಂದ ಏನು ಹೇಳ್ಬಿಡ್ತಾರೆ, ಪರಂಪರೆ ಅಂತ ಹೇಳಿಬಿಡ್ತಾರೆ. ಏನಕ್ಕೋ ಕಹ ಜಾತ ಅಜ್ಞಾನ ಅಂಧೇರ, ಇದಕ್ಕೇನಂತ ಹೇಳಲಾಗುತ್ತೆ, ಅಜ್ಞಾನ ಅಂಧಕಾರ. ತುಂಬ ಬಿ ಬಚ್ಚೋಂಕೋ ಯ ಬೇಹದ್ಕಿ ಪಡಾಯಿ ಮಿಲ್ತಿ ಜಿಸ್ ತುಮ್ ಆದಿ ಮಧ್ಯ ಅಂತಿಕ ರಾ ಸಮಸ್ಸಕ್ತೆ ಹೋ, ಈಗ ನಿಮಗೆ ವಿದ್ಯೆ ಸಿಗ್ತಾ ಇದೆ, ನಿಮಗೆ ಈ ವಿದ್ಯೆಯಿಂದ ಆದಿ ಮಧ್ಯ ಅಂತ ರಹಸ್ಯವನ್ನು ತಿಳ್ಕೊಬೋದು. ತುಮಕೋ ಇನ್ ಲಕ್ಷ ದೇವಿ ದೇವತಾಂಕ ಹಿಸ್ಟ್ರಿ ಜಾಗ್ರಫಿಕ ಪೂರ ಪತಾ ಹೇ, ಈಗ ನಿಮಗೆ ಈ ದೇವಾನ್ದೇವತೆಗಳದು ಪೂರ್ಣ ಚರಿತ್ರೆ ಗೊತ್ತಿದೆ. ಪವಿತ್ರ ಪ್ರವೃತ್ತಿ ಮಾರ್ಗ ವಾಲೆ ಪೂಜ್ಯತೆ, ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗದವರು ಪೂಜ್ಯರು ಇದ್ರು. ಅಭಿ ಪೂಜಾರಿ ಪತಿತ್ ಬಂದೆ, ಈಗೇನಾಗ್ಬಿಟ್ಟಿದ್ದಾರೆ ಪೂಜಾರಿಗಳು ಪತಿತರು ಆಗ್ಬಿಟ್ಟಿದ್ದಾರೆ. ಸತ್ಯುಮೆ ಪವಿತ್ರ ಪ್ರವೃತ್ತಿ ಮಾರ್ಗ ಯಹ ಕಲಿಯುಗಮೆ ಅಪವಿತ್ರ ಪ್ರವೃತ್ತಿ ಮಾರ್ಗ, ಸತ್ಯುಗದಲ್ಲಿದ್ದಾಗ ಪವಿತ್ರ ಪ್ರವೃತ್ತಿ ಮಾರ್ಗ ಆಯಿತು, ಈ ಕಲಿಯುಗದಲ್ಲಿ ಏನಾಗಿದೆ ಅಪವಿತ್ರ ಪ್ರವೃತ್ತಿ ಮಾರ್ಗ ಆಗ್ಬಿಟ್ಟಿದೆ. ಎಬ್ಬಡ ಡ್ರಾಮಾ, ಇದು ಬಹಳ ದೊಡ್ಡ ನಾಟಕ. ಏನಕೋ ಸನ್ಯಾಸ ಧರ್ಮ ಕಹ ಜಾತ, ಇದಕ್ಕೇನಂತ ಹೇಳಲಾಗುತ್ತೆ, ಸನ್ಯಾಸ ಧರ್ಮ ಅಂತ ಹೇಳಲಾಗುತ್ತೆ. ಬರೋಬರ್ ಸನ್ಯಾಸಕ ಜಂಗಲ್ ಮೇ ಚಲೆ ಜಾತೆ, ಅವ್ರು ತ್ಯಾಗ ಮಾಡಿ ಮನೆ ಮಠ ಕಾಡುಗಳಲ್ಲಿ ಹೋಗಿರ್ತಾರೆ. ವಹೆ ಹದ್ಕ ಸನ್ಯಾಸ, ಅವ್ರು ಹದ್ದಿನ ತ್ಯಾಗ ಮಾಡ್ತಾರೆ. ರಹತೆ ಹೇ ಪುರಾಣಿ ದುನಿಯಾ ಮೇನ, ಇರೋದು ಎಲ್ಲಿದ್ದಾರೆ, ಹಳೆ ಪ್ರಪಂಚನೇ, ಇನ್ನೂ ಏನು ಹೊಸ ಪ್ರಪಂಚ ಆಗಿಲ್ಲ. ಅಭಿ ತುಮ್ ಸಮಸ್ತೆ ಹೋ ಸಂಗಮಿ ಪರ್ ಅವ್ರು ಫಿರ ನೈ ದುನಿಯಾ ಮೇ ಜಾಯಂಗೆ, ಈಗ ನೀವು ತಿಳ್ಕೊಂಡಿರ್ತೀರಿ ನಾವು ಸಂಗಮದಲ್ಲಿದ್ದೇವೆ, ನೆಕ್ಸ್ಟ್ ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ. ಜಿನ್ಕಾ ತಿಥಿ ತಾರೀಖ್ ಸೆಕೆಂಡ್ ಸಹಿತ ಸಬ್ ಮಾಲೂಮ್, ನಿಮಗೆ ಎಲ್ಲ ಡೇಟು ಕಂಪ್ಲೀಟಾಗಿ ಗೊತ್ತಿದೆ ಅಂತಾರೆ. ಸೆಕೆಂಡ್ ಸಹಿತ್ ಸಬ್ ಮಾಲೂಮ್ ಹೇ ವೇ ಲೋಕ್ ತೋ ಕಲ್ಪಕ್ಕೆ ಆಯು ಈ ಲಾಕೋ ವರ್ಷ ಕ್ಯಾದೆ, ಅವ್ರೇನು ಮಾಡಿಬಿಡ್ತಾರೆ, ಕಲ್ಪದ ಆಯಸ್ಸನ್ನ ಲಕ್ಷಾಂತರ ವರ್ಷಗಳು ಅಂತ ಬರೆದು ಬಿಡ್ತಾರೆ. ಇನ್ಕಿ ಪೂರ ಹಿಸಾಬ್ ನಿಕಾಲ್ ಸಕ್ತೆ ಹೇ ಲಾಕೋ ವರ್ಷಕ್ಕೆ ತೋ ಬಾತ್ಕೋ ಯಾದ್ ಬಿ ಕರ್ನಾಸಕ್ಕೆ, ಈ 5000 ವರ್ಷದ ನಾಟಕದ್ದು ಎಲ್ಲ ಡೀಟೇಲ್ ಆಗಿ ನೀವು ತೆಗಿಬೋದು, ಬಟ್ ಲಕ್ಷಾಂತರ ಅಂತಂದರೆ ಅದರದ್ದು ಯಾವುದು ಲೆಕ್ಕ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಭಿ ತುಮ್ ಸಮಸ್ತೆ ಹೋ ಬಾಬಾ ಕ್ಯಾ ಹೇ, ಈಗ ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾ ಏನಾಗಿದ್ದಾರೆ, ಕೇಸೆ ಆತೆ ಹೇ ಕ್ಯಾ ಕರ್ತವ್ಯ ಕರ್ತೆ ಹೇ ತುಮ್ ಸಬ್ಕೋ ಆಕ್ಯುಪೇಷನ್ಕೋ ಜನ್ಮ ಪತ್ರಿಕೋ ಜಾನ್ತೆ, ಅವ್ರು ಹೆಂಗೆ ಬರ್ತಾರೆ ಪರಮಾತ್ಮ ಯಾವ ಥರ ಕಾರ್ಯ ಮಾಡ್ತಾರೆ, ಟೋಟಲ್ ಎಲ್ಲ ಜನ್ಮ ಪತ್ರಿಕೆಗಳನ್ನು ನೀವು ತಿಳ್ಕೊಂಡಿದ್ದೀರಿ, ಆಕ್ಯುಪೇಷನನ್ನು ತಿಳ್ಕೊಂಡಿದ್ದೀರಿ. ಬಾಕಿ ಜಾಡಕ ಪತ್ತೆ ಇತ್ತು ಢೇರ್ ಹೊತ್ತೆ, ಬಾಕಿ ವೃಕ್ಷದ್ದು ಎಲೆಗಳು ಬೇಕಾದಷ್ಟಿದೆ, ಗಿಂತಿ ತೋಡಿ ಕರ್ಸಕ್ತೆ, ಇದನ್ನು ಕೌಂಟ್ ಮಾಡ್ಲಿಕ್ಕೆ ಆಗತ್ತಾ. ತೋ ಬೇಹದಕ್ಕೆ ಸೃಷ್ಟಿ ರೂಪಿ ಜಾಡಿಸಿ ಕಿತ್ತನೆ ಪತ್ತೆ 5000 ವರ್ಷ ಈತನ ಕರುಣೆ, 5000 ವರ್ಷದಲ್ಲಿ ಏನಿದೆ ಇಷ್ಟು ಕೋಟಿ ಜನ ಆಗ್ಬಿಟ್ಟಿದ್ದಾರೆ. ತೋ ಲಾಕೋ ವರ್ಷನೇ ಕಿತ್ತನ ಅನ್ಗಿನಿತ್ ಮನುಷ್ಯ ಹೋಜ, ಲಕ್ಷಾಂತರ ವರ್ಷಗಳೇನೋ ಇದ್ಬಿಟ್ಟಿದ್ದೀರಿ, ಎಷ್ಟು ಜನ ಆಗೋಗ್ಬಿಡ್ತಾ ಇದ್ರು ಅಂತಾರೆ. ಬಾಬು ಭಕ್ತಿ ಮಾರ್ಗನೆ ದಿಕಾತೆ ಹೇ ಲಾಕುವ, ತೋ ಸತ್ಯುಮೆ ಇತನ ವರ್ಷ, ತ್ರೇತಾಮೆ ಇತನೆ ವರ್ಷ, ದ್ವಾಪರ್ಮೆ ಇತನೆ ವರ್ಷ ಹೇ, ತೋ ಬಾಪ್ ಬೈಟ್ ತುಂಬ ಬಚ್ಚೋಂಕೋ ಸಾಬ್ರ ಸಮಜಾತೆ, ತಂದೆ ಕೂತ್ಕೊಂಡು ಸತ್ಯುಗಕ್ಕೆ ಇಷ್ಟು ವರ್ಷ, ತ್ರೇತಾಯಿಗಕ್ಕೆ ಇಷ್ಟು ವರ್ಷ, ಪ್ರತಿಯೊಂದು ಹಿಸ್ಟ್ರಿನ ಸ್ಪಷ್ಟವಾಗಿ ರಹಸ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಇಂಥ ವಿಷಯಗಳನ್ನ ತಲೆ ಕೋರಿಸ್ಕೋಬೇಕು ನಾವು, ಯಾಕಂತಂದ್ರೆ ಅವರು ಲಕ್ಷಾಂತರ ವರ್ಷ ಅದಕ್ಕೆ ಆಧಾರನೇ ಇಲ್ವಲ್ಲ, ಅದಕ್ಕೆ ಅರ್ಥ ಇಲ್ಲ. ಲಕ್ಷಾಂತರ ವರ್ಷ ಆದಾಗ ಜನಸಂಖ್ಯೆ ಎಷ್ಟು ಆಗುತ್ತೆ, ನಿಂತ್ಕೊಳಕ್ ಜಾಗ ಇರಲ್ಲ, ಓಡಾಡಕ್ ಜಾಗ ಇರಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದು,
ಅದು ಯೋಚನೆ ಸ್ವಾತಂತ್ರ್ಯನ ಕಿತ್ಕೊಂಡು ಬಿಟ್ಟಿದೆ ಮಾಯೆ, ಬುದ್ಧಿನೇ ಇಲ್ವಲ್ಲ, ಬುದ್ಧಿನ ನಾಶ ಮಾಡಿಬಿಟ್ಟಿದೆ. ವಿಕಾರಗಳಲ್ಲಿ ಮುಳುಗ್ತಾರೆ, ತಿಂತಾರೆ, ಕುಡಿತಾರೆ, ಎಲ್ಲೋಗತ್ತೆ? ಜ್ಞಾನ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಬ್ಲ್ಯಾಕ್ ಆಗೋಗ್ಬಿಟ್ಟು ಅದು ಮನುಷ್ಯ ಸೃಷ್ಟಿ ಬೀಜ ರೂಪ ಮಾರೆ ಸಾಮ್ನೆ. ಈಗ ಸ್ವಯಂ ಭಗವಂತ ಮಾನವ ಸೃಷ್ಟಿಯ ಬೀಜ ರೂಪನು ಎದುರುಗಡೆ ಇದ್ದಾರೆ. ತುಮಕೋ ಬೈಟ್ ಜ್ಞಾನ್ಕ ಜಾಡ್ಕ ರಾಸ್ ಸಂಜಾತ. ಇಲ್ಲಿ ಕೂತ್ಕೊಂಡು ಈ ಒಂದು ಸೃಷ್ಟಿಯ ರಹಸ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕ್ಯೋಂಕಿ ಚೈತನ್ಯನ ಬತಾತೆ ಹೇ ಅಮಾರಾಯ ಉಲ್ಟಾ ಜಾಡ ಹೇ. ಅವರೀಗ ಚೈತನ್ಯದಲ್ಲಿದ್ದಾರೆ, ತಿಳಿಸ್ತಾ ಇದ್ದಾರೆ. ಇದು ಮಾನವ ವಂಶ ವೃಕ್ಷ, ತಲ್ಕಳಗಾಗಿರ್ತಕ್ಕಂಥ ವೃಕ್ಷ. ಅಮಾರಾಯ ಉಲ್ಟಾ ಜಾಡ ಹೇ ತೋ ತುಮ್ ಸಮಜಾ ಸಕ್ತೆ ಹೋ ಯಾ ಇಸ್ ದುನಿಯಾ ಮೇ ಹೇ ಜಡವಾ ಚೈತನ್ಯ ಹೂ ಬಹು ರಿಪೀಟ್ ಕರೆ. ಜಡನೋ ಚೈತನ್ಯ ಅನ್ನೋವಂಥದ್ದು ನೀವು ಆ್ಯಸ್ ಇಟ್ ಈಸ್ ರಿಪೀಟ್ ಆಗುತ್ತೆ ಅನ್ನೋದೆಲ್ಲ ನೀವು ತಿಳಿಸ್ಬೋದು. ಕಿತ್ನ ಬುದ್ಧಿಗೋ ಪಾತೆ ಇರತ್ತೆ, ಯಾವ ಥರ ಇದು ವೃದ್ಧಿ ಅಂತಕ್ಕಂಥದ್ದು ವೃಕ್ಷ ಆಗ್ತಾ ಇರುತ್ತೆ. ಸತ್ಯವೇ ಇತನ ಹೋನಿಸಕ್ತೆ ಹೇ ಕೇತೆ ಫಲಾನಿ ಬೀಜ ಆಸ್ಟ್ರೇಲಿಯಾ ಸೆ ಹೇ ಜಾಪಾನ್ ಸೆ ಆಯಿ ಹೇ. ಹೇಳ್ತಾರೆ ಇದು ಬೀಜ ಆಸ್ಟ್ರೇಲಿಯಾದಿಂದ ತಂದಿದ್ದೀವಿ, ಜಪಾನ್ನಿಂದ ತಂದಿದ್ದೀವಿ ಅಂತ ಹೇಳ್ತಾರೆ. ಸತ್ಯವೇ ಆಸ್ಟ್ರೇಲಿಯಾ ಜಪಾನ್ ಆದಿ ತೊಡೀತೆ. ಸತ್ಯುಗದಲ್ಲಿ ಇವೆಲ್ಲ ಇತ್ತೇನೋ? ಇರಲಿಲ್ಲ. ಡ್ರಾಮಾ ಅನುಸಾರ ವಹಾಕಿ ಚೀಸೆ ಯಹ ಆತೆ. ಆದರೆ ಡ್ರಾಮಾ ಅನುಸಾರವಾಗಿ ಅಲ್ಲಿಂದ ಇಂಪೋರ್ಟ್ ಮಾಡಿಸ್ಕೊತಾರೆ. ಪೆಹಲೆ ಅಮೇರಿಕಾಸೆ ಗೆಹು ಆದಿ ಆತೈತೆ. ಮೊದಲು ಅಮೇರಿಕಾದಿಂದ ಏನು ಬರ್ತಾ ಇತ್ತು? ಗೋಧಿ ಬರ್ತಾ ಇತ್ತು, ಭಾಳ ಟೇಸ್ಟ್ ಇರ್ತಿತ್ತು, ನಾವೆಲ್ಲ ಚಿಕ್ಕವರಾಗಿದ್ದ ತಿಂದಿದ್ದೀವಿ. ಸತ್ಯುಗೆ ಕಹಾಸೆ ಆಯಂಗೆ, ಸತ್ಯುಗದಲ್ಲಿ ಇಲ್ಲಿಂದ ತರ್ತಾರೆ. ವಹಾತು ಏಕಿ ಧರ್ಮ ಏಕಿ ಚೀಜೆ ಭರ್ಪೂರ್ ಆತಿ. ಸತ್ಯುಗದಲ್ಲಿ ಒಂದೇ ಧರ್ಮ, ಎಲ್ಲವೂ ಒಂದೇ ಭರ್ಪೂರ್ ಆಗಿರುತ್ತೆ. ಯಹ ವೃತ್ತಿ ಕೋ ಪಾತೆರಾತಿ, ಇಲ್ಲಿ ಧರ್ಮಗಳು ವೃದ್ಧಿ ಆಗ್ತಾ ಇರ್ತವೆ. ತು ಉನ್ಕೆ ಸಾತ್ ಸಬ್ ಚೀಜೆ ಕಾಮ್ಯ ಹೋತಿ ಹೇ ಸತ್ಯುಮೆ ಕಹಾಸೆ ಮಾಂಗತೆ ನಹಿ. ಅಲ್ಲಿನ ವಸ್ತುಗಳೆಲ್ಲ ಕೆಲಸಕ್ಕೆ ಬರ್ತವೆ. ಆಮೇಲೆ ಸತ್ಯುಗದಲ್ಲಿ ಎಲ್ಲಿನೂ ಬೇಡೋದಿಲ್ಲ. ಅವಿತು ದೇಕೋ ಕಹಾಸೆ ಕಹಾ ಮಾಂಗತೆ. ಈಗ ನೋಡಿ ಎಲ್ಲಿಂದ ಎಲ್ಲಿ ಬೇಡ್ತಾ ಇರ್ತಾರೆ. ಮನುಷ್ಯ ಪೀಚೆ ವೃದ್ಧಿ ಕೊಪ್ಪಾತೆ, ಜನರೇನಾಗ್ಬಿಟ್ಟಿದ್ದಾರೆ, ಇಂಪ್ರೂವ್ಮೆಂಟು ಆಗೋಗ್ಬಿಟ್ಟಿದ್ದಾರೆ. ಸತ್ಯುಮೆತು ಅಪ್ರಾಪ್ತಿ ಕೊಯ್ ವಸ್ತು ಹೋತಿ ನಹಿ. ಸತ್ಯುಗದಲ್ಲಿ ಅಪ್ರಾಪ್ತಿಯಾಗಿರುವಂಥ ಯಾವುದೇ ವಸ್ತು ಇಲ್ಲವೇ ಇಲ್ಲ. ವಹಾ ಕಿ ಹರ್ ಚೀಸ ಸತೋ ಪ್ರಧಾನ್ ಬಹೋತ್ ಚಿ ಹೋತಿ ಹೇ. ಅಲ್ಲಿ ಪ್ರತಿಯೊಂದು ವಸ್ತು ಕೂಡ ತುಂಬ ಚೆನ್ನಾಗಿರುತ್ತೆ, ಸತೋ ಪ್ರಧಾನವಾಗಿ ಇರುತ್ತೆ. ಮನುಷ್ಯ ಅಚ್ಚೆ ಹೇ ಸಾಮಗ್ರಿ ಬಿ ಅಚ್ಚೆ ಹೇ. ಜನರು ಒಳ್ಳೆಯವರಿದ್ದಾಗ ವಸ್ತುಗಳು ಚೆನ್ನಾಗಿತ್ತು, ಮನುಷ್ಯ ಬೂರೆ ಹೇ ತೋ ಸಾಮಗ್ರಿ ಬಿ ನುಕ್ಸಾನ್ಕರಕ್ಕೆ. ಜನರು ಯಾವಾಗ ಕೆಟ್ಟೋಗ್ಬಿಟ್ರೋ ಎಲ್ಲ ವಸ್ತುಗಳು ಕೆಟ್ಟೋಯ್ತು. ಸೈನ್ಸ್ಗೆ ಮುಖ್ಯ ಚೀಸ್ ಹೇ, ವಿಜ್ಞಾನ ತುಂಬ ಚೆನ್ನಾಗಿದೆ. ಅಟಾಮಿಕ್ ಬಾಂಬ್ಸ್ ಜಿಸ್ಸೆ ಇತರ ಸಾರ ವಿನಾಶ ಹೋತಾ ಹೇ. ಮತ್ತು ವಿಜ್ಞಾನ ಇಷ್ಟು ತಯಾರು ಮಾಡ್ಕೊಂಡ್ಬಿಟ್ಟಿದೆ, ಎಲ್ಲ ಪ್ರಪಂಚನೇ ವಿನಾಶ ಆಗುತ್ತೆ. ಕೆಸೆ ಬತಾತೆ ಹೊಂಗೆ ಬನಾನೆ ವಾಲ ಆತ್ಮ ಮೇಸೆ ಈ ಡ್ರಾಮಾ ಅನುಸಾರ ಜ್ಞಾನ ಭೋಗ. ಯಾವ ಥರ ಅದನ್ನು ಮಾಡ್ತಾ ಇರ್ತಾರೆ ಬಾಂಬುಗಳನ್ನು, ಮಾಡ್ತಕ್ಕಂಥದ್ದು ಕೂಡ ಅವ್ರಿಗೂ ಬುದ್ಧಿ ಇರುತ್ತೆ. ಡ್ರಾಮಾ ಅನುಸಾರವಾಗಿ ಆಗ್ತಾ ಇರುತ್ತೆ. ಜಬ್ ಸಮಯ ಆತಾ ಹೇ ತಬ್ ಇಸ್ ಮೇ ಬಿ ಜ್ಞಾನ ಆತಾ ಹೇ. ಟೈಮ್ ಬಂದಾಗ ಇದರಲ್ಲಿ ಅವ್ರಿಗೂ ಈ ಥರ ಮಾಡಬೇಕು ಅಂತ ಎಲ್ಲ ಬರುತ್ತೆ. ಜಿಸ್ಸೆ ಸೆನ್ಸ್ ದ್ವಾರ ಹಿ ಕಾಮ್ ಕರೆಂಗೆ ದೂಸರಂಕು ಸಿಕ್ಕಾಯಂಗೆ. ಭಾಳ ಬುದ್ಧಿಜೀವಿಗಳಿರ್ತಾರೆ, ಅದರಿಂದ ಅವ್ರು ಕೆಲಸನೂ ಮಾಡ್ತಾರೆ, ಬೇರೆಯವ್ರಿಗೂ ಕಲಿಸ್ತಾರೆ. ಕಲ್ಪ ಕಲ್ಪ ಜೋ ಪಾರ್ಟ್ ಬಜಾಯ ವಹಿ ಬಜಾತೆ ರಹತಾ ಹೇ. ಕಲ್ಪದ ಹಿಂದೆ ಹೆಂಗೆ ಯಾರೆಲ್ಲ ಪಾತ್ರಗಳನ್ನು ಅಭಿನಯಿಸಿದ್ದಾರೋ ಅದೇ ಥರ ಅಭಿನಯಿಸ್ತಾ ಇರ್ತಾರೆ. ಅಭಿ ತುಂಬ ಕಿತ್ತನೆ ನಾಲೆಡ್ಜ್ ಫುಲ್ ಬಂತೆ ಹೋ ಇಸ್ಮೇ ಜಾಸ್ತಿ ನಾಲೆಡ್ಜ್ ಹೋತೀನಿ. ಈಗ ನೀವು ಎಷ್ಟು ಬುದ್ಧಿವಂತರಾಗ್ತಾ ಇದ್ದೀರಿ, ಇದಕ್ಕಿಂತಲೂ ಬುದ್ಧಿವಂತರು ಯಾರೂ ಕೂಡ ಇಲ್ಲವೇ ಇಲ್ಲ. ತುಮ್ ಇಸ್ ನಾಲೆಡ್ಜ್ ಸೇ ದೇವತಾ ಬಂಜಾತೆ ಹೋ. ನೀವು ಈ ತಿಳುವಳಿಕೆ ತೆಗೆದುಕೊಂಡು ಮಾನವರಿಂದ ಏನಾಗ್ಬಿಡ್ತೀರಾ, ದೇವತೆಗಳು ಆಗ್ಬಿಡ್ತೀರಾ. ಇಸ್ಮೇ ಊಂಚು ಕೊಯಿ ನಾಲೆಡ್ಜ್ ಹೈನ್, ಇದಕ್ಕಿಂತಲೂ ಎಷ್ಟು ಜ್ಞಾನ ಬೇರೆ ಯಾರ ಹತ್ರನೂ ಇಲ್ಲ. ಮಾಯಾಕಿ ನಾಲೆಡ್ಜ್ ಹೇ ತೋ ಇಸ್ಮೇ ವಿನಾಶ ಹೋ ಜಾತೆ. ಇವತ್ತು ಮಾಯಾವಿ ಜ್ಞಾನಗಳು ಬೇಕಾದಷ್ಟಿದೆ, ಅದರಿಂದ ವಿನಾಶ ಅನ್ನೋದು ಆಗುತ್ತೆ. ಎಲ್ಲೂಗ ಸೈಂಟಿಸ್ಟ್ ಮೂನ್ ಮೇ ಜಾತೆ ಹೇ ಕೋಶ್ತೆ ಹೇ ತುಮಾರೆಯಲ್ಲಿ ಕೊಯ್ ನೈ ಬಾತ್. ಅವ್ರೇನು ಮಾಡ್ತಾರೆ, ಚಂದ್ರಲೋಕಕ್ಕೆ ಹೋಗ್ಬರ್ತಾರೆ, ಏನೇನೆಲ್ಲ ಕಂಡುಹಿಡಿತಾ ಇರ್ತಾರೆ. ಇದರಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮದು ಯಾವುದು ಹೊಸ ಮಾತೇನಲ್ಲ, ನಿಮಗೋಸ್ಕರ ಇದು ಎಸ ಮಾಯಾ ಕ ಪಾಂಪ್. ಇದೆಲ್ಲ ಮಾಯಾ ಜೋರ್ ಅಂತಾರೆ. ಬಹು ಶೋ ಕರ್ತೆ ಹೇ ಅತಿ ಡೀಪ್ ಮೇ ಜಾತೆ ಹೇ, ತುಂಬ ಶೋ ಮಾಡ್ತಾ ಇರ್ತಾರೆ, ಅತ್ಯಂತ ಆಳದಲ್ಲಿ ಹೋಗ್ತಾರೆ. ಬಹುತ್ ಬುದ್ಧಿ ಬುದ್ಧಿ ಸೆ ಲಡ್ತೆ, ತುಂಬ ಬುದ್ಧಿ ಇಟ್ಕೊಂಡು ಯುದ್ಧಗಳು ಮಾಡ್ತಾರೆ. ಕ
ಕಮಾಲ್ ಕರ್ನೆ ಸೇ ಫಿರ್ ನುಕ್ಸಾನ್ ಬಿ ಹೋ ಜಾತಾ ಹೇ ಜಾಸ್ತಿ ಕಮಾಲ್ ಮಾಡ್ಕೊಂಡ್ರೆ ಲಾಸು ಕೂಡ ಆಗೋಗ್ಬಿಡುತ್ತೆ ಕ್ಯಾ ಕ್ಯಾ ಬನಾತೆ ರತೆ ಹೇ ಬನಾನೆ ವಾಲ ಜಾನ್ತೆ ಇಸ್ಸೇ ಯ ವಿನಾಶ ಏನೇನು ಮಾಡ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಮುಂದೆ ಅನ್ನೋದು ಗೊತ್ತು ವಿನಾಶನೂ ಆಗುತ್ತೆ ಅನ್ನೋದು ಗೊತ್ತು ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ ಹಮ್ ಸಬ್ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ದಾದಕೋ ಯಾದ ಪ್ಯಾರ್ ಅವ್ರ ನಮಸ್ತೆ 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 ಮುಖ್ಯವಾಗಿರುವಂಥ ಸಾರಾಂಶ ಧಾರಣೆಗೋಸ್ಕರ ಗುಪ್ತ ಜ್ಞಾನಕ ಸ್ಮಿರಣ್ಕರ್ ಹರ್ಷಿತ್ ರಹನ ಚೆನ್ನಾಗಿ ಈ ಒಂದು ಗುಪ್ತವಾಗಿರೋಂಥ ಜ್ಞಾನವನ್ನು ನೀವು ಧಾರಣೆ ಮಾಡಿ ಮಾಡಿ ಏನಾಗಬೇಕೋ ಖುಷಿಯಾಗಿರಿ. ದೇವತಾಂಕಿ ಚಿತ್ರೋಂಕು ಸಾಮ್ನೆ ರಕ್ತೆ ಹೇ ದೇವತೆಗಳ ಚಿತ್ರಗಳನ್ನು ಎದುರುಗಡೆ ಇಟ್ಕೊಳ್ತಾರೆ. ಓನೋಂಕ ನಮನ್ ವಂದನ್ ಕರ್ನೆಕೆ ಬಜಾಯ್ ಉನ್ ಜೇಸ ಬನ್ನೆ ಕೆಲಿಯ ದೈವೀಕೋಣ ಧಾರಣ ಕರ್ ಅವರೇನೋ ಇಟ್ಕೊತಾರೆ ಪೂಜೆಗಳಿಗೋಸ್ಕರ. ನೀವು ಎದುರುಗಡೆ ಇಟ್ಕೊಂಡು ಆ ಚಿತ್ರಗಳನ್ನು ನೀವು ಆ ರೀತಿ ಆಗಬೇಕು, ವಂದನೆಗೆ ಗಾಯನಗೆ ಪೂಜೆಗೆ ಅರ್ಹರಾಗಬೇಕು, ಆ ರೀತಿ ಆಗಿ ಅಂತ ಬಾಬಾ ಹೇಳ್ತಾರೆ. ಸೃಷ್ಟಿಕ ಬೀಜ ರೂಪ ಬಾಬಾ ಹೇ ಉನ್ಕಿ ಚೈತನ್ಯ ಕ್ರಿಯೇಷನ್ ಸೇ ಸಮಜ್ ನಾಲೆಡ್ಜ್ ಫುಲ್ ಬನ್ನ ಹೇ ಈ ಮಾನವ ಸೃಷ್ಟಿಯ ಬೀಜ ರೂಪ ತಂದೆ ಆಗಿದ್ದಾರೆ, ಅವರ ಚೈತನ್ಯ ಸೃಷ್ಟಿಕರ್ತ ಆಗಿದ್ದಾರೆ, ಅವರು ಜ್ಞಾನಸಾಗರ ಆಗಿದ್ದಾರೆ. ಇಸ್ ನಾಲೆಡ್ಜಸ್ ಪಡ್ಕರ್ ಅವ್ರ ಕೊಯಿ ನಾಲೆಡ್ಜ್ ನಹಿ ಹೋ ಸಕ್ತಾ ಹೇ ಇದಕ್ಕಿಂತಲೂ ದೊಡ್ಡ ವಿದ್ಯೆ ಪ್ರಪಂಚದಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಪರಮಾತ್ಮ ಬೋಧಿಸ್ತಾ ಇರೋದ್ರಿಂದ ಇದು ಇಷ್ಟು ಹೈಯೆಸ್ಟ್ ಅಲ್ವಾ? ಯಾರಾದರೂ ಬೇರೆ ಧರ್ಮಗುರುಗಳು ಹೇಳಂಗಿದ್ದಿದ್ರೆ ಏ ಹೈಯೆಸ್ಟ್ ಪ್ರಶ್ನೆ ಲೋಯೆಸ್ಟ್ ಪ್ರಶ್ನೆ ಹೇಳೋದಿಲ್ಲ, ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ ಅಷ್ಟೆ. ಅದರಿಂದ ಇದು ಹೈಯೆಸ್ಟ್ ನಾಲೆಡ್ಜ್ ಅಂತಕ್ಕಂಥ ನಶೆನಲ್ಲಿ ಇರಬೇಕು, ಇದನ್ನು ಕೇಳಬೇಕು, ಅನ್ನನ ಮನನ ಚಿಂತನೆ ಮಾಡಬೇಕು. ವರದಾನ ಜಿಮ್ಮೆವಾರಿ ಸಮಸ್ತೆ ಉಯೇಬಿ ಸಂಭಾಲ್ತೆ ಉಯೇಬಿ ಸಾಕಾರಿ ನಿರಾಕಾರಿ ಸ್ಥಿತಿಕೆ ಅಭ್ಯಾಸ ದ್ವಾರ ಸಾಕ್ಷಾತ್ಕಾರ ಮೂರತ್ ಭವ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ತಾ ಇದ್ರು ಕೂಡ, ಎಷ್ಟೋ ಕಾರೋಬಾರ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ, ಅದೆಲ್ಲ ನಿಭಾಯಿಸ್ತಾ ಇದ್ರು ಕೂಡ ನಿರಾಕಾರಿ ಸ್ಥಿತಿಯಲ್ಲಿ ಅಭ್ಯಾಸ ಮಾಡ್ತಾ ಸಾಕ್ಷಾತ್ಕಾರ ಮೂರ್ತಿಗಳು ಆಗಿರಿ. ಇದು ವರದಾನ. ಜೈಸೆ ಸಾಕಾರ ರೂಪಮೇ ಇತ್ನಿ ಬಡ ಜಿಮ್ಮೆದಾರಿ ಓತೆ ಬಿ ಆಕಾರಿ ಅವ್ರ ನಿರಾಕಾರಿ ಸ್ಥಿತಿಕ ಅನುಭವ ಕರಾತೆ ರಹೆ ಐಸಾ ಫಾಫಾದಕ ಬ್ರಹ್ಮ ಬಾಬಾರವರು ಸಾಕಾರದಲ್ಲಿದ್ದರೂ ಕೂಡ ಇಷ್ಟು ದೊಡ್ಡ ಜವಾಬ್ದಾರಿ ಇದ್ದರೂ ಅದೆಲ್ಲ ನಿಭಾಯಿಸ್ತಾ ಇದ್ರೂ ಕೂಡ ಆಕಾರಿ ಸ್ಥಿತಿ ನಿರಾಕಾರಿ ಸ್ಥಿತಿಯನ್ನು ಅನುಭವ ಮಾಡಿಸ್ತಾ ಇದ್ರು. ಅವರು ಇಲ್ಲಿ ಇದ್ದರೂ ಇಲ್ಲಿರ್ತಿರ್ಲಿಲ್ಲ, ಅಲ್ಲಿರ್ತಾ ಇದ್ರು. ಈ ಶರೀರದಲ್ಲಿದ್ದರೂ ಈ ಶರೀರದಲ್ಲಿ ಇರ್ತಿರ್ಲಿಲ್ಲ, ಡಿಟ್ಯಾಚ್ ಸ್ಟೇಜ್ನಲ್ಲಿ ಇರ್ತಿತ್ತು. ಅದನ್ನು ಅಭ್ಯಾಸ ಮಾಡಿ ಅದನ್ನೇ ಫರಿಷ್ಠ ಅಂತ ಹೇಳೋದು. ಇದಕ್ಕೆ ಹೇಳಲಾಗುತ್ತೆ ಫರಿಷ್ಠ ಸ್ವರೂಪದ ಅನುಭೂತಿ. ಇದನ್ನು ಮಾಡಿಸಿ ಕೊಯ್ ಕೆತನಾಭಿ ಅಶಾಂತಿ ವಾ ಚೇ ಬೇಚೈ ನಮ್ಮ ಘಬರಾಯವ್ವ ಹೋ ಆಪ್ಕಾ ಸಾಮ್ನೆ ಆಯೇ ಲೇಕಿನ್ ಆಪ್ಕಾ ಏಕದೃಷ್ಟಿ ವೃತ್ತಿ ಸ್ಮೃತಿ ಕಿ ಶಕ್ತಿ ಉನ್ಕ ಬಿಲ್ಕುಲ್ ಅಶಾಂತ ಕರೆದೆ. ಎಷ್ಟೇ ಅಶಾಂತಿನಲ್ಲಿ ಬರಲಿ, ಎಷ್ಟೇ ಗಲಾಟೆನಲ್ಲಿ, ಎಷ್ಟೇ ಗೊಂದಲದಲ್ಲಿ ಬರಲಿ, ಮನಸ್ಸು ಬೇಜಾರಾಗಿ ಬರಲಿ, ಅಂಥವ್ರಿಗೂ ನೀವು ಶಾಂತಿ ಅನುಭವ ಮಾಡಿಸ್ಬೇಕು. ವ್ಯಕ್ತ ಭಾವಸೆ ಆಯೇ ವ್ಯಕ್ತ ಸ್ಥಿತಿಕ ಅನುಭವ ಕರೆ ತಬ್ ಅವ್ಯಕ್ತ ಸ್ಥಿತಿಗೆ ಅನುಭವ ಕರೆ ತಬ್ ಕಹೆಂಗೆ ಸಾಕ್ಷಾತ್ಕಾರ ಮಾಡುತ್ತೆ. ಅವ್ರು ಬಂದಿರೋರು ವ್ಯಕ್ತ ಸ್ಥಿತಿಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಂಗೆ ಅವ್ಯಕ್ತ ಸ್ಥಿತಿಯನ್ನು ಅನುಭವ ಮಾಡಿಬಿಟ್ರೆ ಬಾಬಾ ಹೇಳ್ತಾರೆ ಅಂಥವ್ರಿಗೆ ಹೇಳ್ತಾರೆ ಅಂಥ ಅನುಭವ ಮಾಡಿಸೋರ್ಗೆ ಹೇಳ್ತಾರೆ ಸಾಕ್ಷಾತ್ಕಾರ ಮಾಡ್ತೀವಿ ಅಂದರೆ ಅಂಥ ಅನುಭವ ಮಾಡಿಸುವಂಥವ್ರು ಆಗಬೇಕು, ಅನುಭೂತಿ ಮಾಡುವಂಥವ್ರು ಆಗಬೇಕು, ಮಾಡಿಸೋರು ಆಗಬೇಕು ಅಂತಿದ್ದಾರೆ ಸ್ಲೋಗನ್. ಜೋ ಬಚ್ಚೆ ರಹಮ್ ದಿಲ್ ಹೇ ಒನೇ ದೇಹ ವಾ ದೇಹ ಅಭಿಮಾನಕ್ಕೆ ಆಕರ್ಷಣ ನೈ ಹೋ ಸಕ್ತಾ ಹೇ ಯಾರು ದಯಾಹೃದಯಗಳಿರ್ತಾರೆ ಅವ್ರಿಗೆ ದೇಹ ಮತ್ತು ದೇಹದ ಆಕರ್ಷಣೆ ಅನ್ನೋದು ಆಗೋದಿಲ್ಲ. ಅಚ್ಚಾ ಓಂ ಶಾಂತಿ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಹ್ಞೂ.